ನಮಸ್ಕಾರ ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ನಮ್ಮ ಅಕಾಡೆಮಿಯ ಯೂಟ್ಯೂಬ್ ಚಾನಲಿಗೆ ಏನು ಸಬ್ಸ್ಕ್ರೈಬ್ ಆಗಿಬಿಟ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಏನು ತರಗತಿಗಳನ್ನು ವೀಕ್ಷಿಸಿ ಬೆಂಬಲಿಸ್ತಾ ಇರುವಂಥ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ ಈ ಮೂಲಕ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ನಿಮ್ಮ ಕನ್ನಡದ ಶಿಕ್ಷಕ ಎನ್ ಕರಿವಸಪ್ಪ ನಾನು ನಿಮ್ಮ ಏನು ಬರ್ತಾ ಇರುವಂಥ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಏನು ಕನ್ನಡ ಸರಣಿ ಮಾಲಿಕೆಯಲ್ಲಿ ನಾನೀಗ ಆರನೇ ತರಗತಿಯ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೇನೆ ಹಂಚ್ಕೊತಾ ಇದ್ದೇನೆ ಆದ ನೀವೆಲ್ಲ ಉತ್ತಮವಾದಂಥ ಬೆಂಬಲವನ್ನು ನೀಡ್ತಾ ನಮ್ಮ ಅಕಾಡೆಮಿಯ ಎಲ್ಲ ಥರದ ವಿಷಯಗಳಿಗೆ ಒಂದು ಒಳ್ಳೆಯ ಸ್ಫೂರ್ತಿಯನ್ನು ನೀಡ್ತಾ ಇದ್ದೀರಿ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಆರನೇ ವಿಡಿಯೋ ಸಾಮಾನ್ಯ ಕನ್ನಡ ಮತ್ತು ಕನ್ನಡ ಭಾಷಾ ವಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ ಯಾವುದು ಯಾವ ವಿಷಯ ತಗೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಅಂದರೆ ನಾನಾಗಲೇ ಐದನೇ ವಿಡಿಯೋದಲ್ಲಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ಹೇಳಿಬಿಟ್ಟಿದ್ದೆ ಬಹಳ ವಿಶೇಷವಾದಂಥ ಮತ್ತು ತುಂಬ ಅಗತ್ಯವಾಗಿ ಎಷ್ಟು ಸರಿಸುಮಾರು ಪತ್ರಗಳಿಗೆ ಐದಂಕ ಗಾದೆಗಳಿಗೆ ಅಂಕ ಅಲ್ವಾ ಈ ಮತ್ತು ಗಾದೆ ಪೂರ್ಣಗೊಳಿಸಿ ಅಂತ ಅದಕ್ಕೆ ಐದು ಅಂಕ ಒಟ್ಟು ಹದಿನೈದು ಅಂಕಗಳಿಗೆ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಬರುವಂಥ ಈ ಪರೀಕ್ಷೆ ಹದಿನೈದು ಅಂಕಗಳಿಗೆ ಹೇಗೆ ಉತ್ತರ ಬರಿಬೇಕು ಆ ಉತ್ತರ ಬರೆಯುವಂಥ ಒಂದು ತಂತ್ರಗಾರಿಕೆ ಏನು ಏನೇನನ್ನು ಅನುಸರಿಸಿದರೆ ನಾವು ಹದಿನೈದಕ್ಕೆ ಹದಿನೈದು ಅಂಕಗಳನ್ನು ನಾವು ನಮ್ಮದಾಗಸ್ಕೋಬೋದು ಅನ್ನೋಂಥ ವಿಚಾರವನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಆ ವಿಷಯವನ್ನು ಮತ್ತಷ್ಟು ನಿಮಗೆ ಮನನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಆದ ಹಾಗಿದ್ದರೆ ಪತ್ರ ರಚನೆ ಅಂದರೆ ಏನು ಪತ್ರ ರಚನೆಯ ಏನು ಪತ್ರ ರಚನೆಯಲ್ಲಿ ಏನೇನು ಅಂಶಗಳನ್ನು ಗಮನಿಸಬೇಕು ಹಾಗೆ ಪತ್ರ ರಚನೆ ಬಹಳ ಪರಿಣಾಮಕಾರಿಯಾಗಿ ಐದಕ್ಕೆ ಐದು ಅಂಕಗಳನ್ನು ಪಡೆಯೋದಕ್ಕೆ ಯಾವ ತಂತ್ರವನ್ನು ಅಥವಾ ಯಾವ ಅಂಶಗಳನ್ನು ನಾವು ಅಳವಡಿಸ್ಕೋಬೇಕು ಅನ್ನೋಂಥ ವಿಚಾರ ಅದರ ಜೊತೆಯಲ್ಲಿ ಗಾದೆಯನ್ನು ಪೂರ್ಣಗೊಳಿಸಿ ಇದು ಪತ್ರಿಕೆ ಒಂದರಲ್ಲಿ ಐದು ಗಾದೆಗಳನ್ನು ಕೊಡ್ತಾರೆ ಐದು ಗಾದೆಗಳನ್ನು ಪೂರ್ಣಗೊಳಿಸುವಂಥದ್ದು ಹೇಗೆ ಪೂರ್ಣಗೊಳಿಸಬೇಕು ಒಂದು ಉದಾಹರಣೆಯಾಗಿ ಒಂದಿಷ್ಟು ಗಾದೆಗಳನ್ನು ಹೇಳ್ತಾ ನೀವು ಇದೇ ಥರದ ಗಾದೆಗಳ ಸಂಗ್ರಹದ ಸಾಕಷ್ಟು ಪುಸ್ತಕಗಳು ಸಿಗ್ತವೆ ನೀವು ಆ ಗಾದೆಗಳನ್ನು ವೀಕ್ಷಣೆ ಮಾಡಬೇಕಾಗುತ್ತೆ ಸ್ವಲ್ಪ ಮನನ ಮಾಡಬೇಕಾಗುತ್ತೆ ಹಾಗೆ ಮತ್ತೊಂದು ಅಂಶ ಗಾದೆಗಳ ಭಾವ ವಿವರಣೆ ಅಂತ ಒಂದು ಗಾದೆ ಮಾತನ್ನು ಕೊಟ್ಟರೆ ಹೇಗೆ ವಿವರಿಸಬೇಕು ಐದು ಅಂಕಗಳಿಗೆ ಅನ್ನುವಂಥ ವಿಚಾರ ಹಾಗೆ ಅದರ ಜೊತೆ ಜೊತೆಯಲ್ಲಿ ಪ್ರತ್ಯೇಕವಾಗಲ್ಲ ಒಂದು ಪತ್ರ ಅಂದರೆ ಪತ್ರಕ್ಕೆ ಒಂದು ಮಾದರಿ ಪ್ರಶ್ನೆ ಹಾಗೆ ಗಾದೆ ಪೂರ್ಣಗೊಳಿಸಿ ಅನ್ನೋದಕ್ಕೆ ಒಂದು ಮಾದರಿ ಪ್ರಶ್ನೆ ಹಾಗೆ ಗಾದೆಯ ಭಾವ ವಿವರಣೆಗೆ ಒಂದು ಮಾದರಿ ಪ್ರಶ್ನೆಗಳನ್ನು ಸಹಿತ ಕೊಡ್ತಾ ಈ ತರಗತಿಯನ್ನು ಈ ಒಂದು ವಿಡಿಯೋವನ್ನು ನಾವು ಸಮರ್ಥವಾಗಿ ಬಳಸ್ಕೊಳ್ಳೋಣ ಅನ್ನೋವಂಥ ಆಶಯದೊಂದಿಗೆ ಇದನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಹಾಗಿದ್ರೆ ಪ್ರಾರಂಭ ಏನು ಪತ್ರ ಪತ್ರ ರಚನೆ ಅಂದರೆ ಏನು ಪತ್ರ ರಚನೆಯನ್ನು ಯಾಕೆ ನಾವು ಮಾಡ್ತೀವಿ ಯಾವ್ಯಾವ ತರದ ಪತ್ರ ರಚನೆ ನಮಗೆ ಅಗತ್ಯವಿದೆ ಅನ್ನೋದನ್ನು ನಾವು ನೋಡೋದಾದರೆ ನೋಡಿ ಒಬ್ಬ ವ್ಯಕ್ತಿಯು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ವ್ಯಕ್ತಿಗೆ ಬರೆದ ಸಂದೇಶ ಇರ್ಬೋದು ಅಥವಾ ಮನವಿ ಇರ್ಬೋದು ಅಥವಾ ವಿಚಾರಗಳ ವಿನಿಮಯದ ಬರಹ ವಿಚಾರದ ವಿನಿಮಯದ ಬರಹ ರೂಪವನ್ನೇ ನಾವು ಪತ್ರ ಅಂತ ಕರಿತೀವಿ ಏನಂದರೆ ಪತ್ರ ಅಂದರೆ ಏನು ಅಂದರೆ ನನಗೆ ಏನು ಅಗತ್ಯ ಇದೆ ಅಥವಾ ನನ್ನ ವಿಚಾರಗಳು ಏನಿದ್ದಾವೆ ಅದು ಮತ್ತೊಬ್ಬರಿಗೆ ತಿಳಿಸೋದಕ್ಕೆ ಒಂದು ಬರಹ ರೂಪವನ್ನು ಏನು ಬಳಸ್ತೀವಿ ಇದನ್ನು ನಾವು ಪತ್ರ ಅಂತ ಕರಿತೀವಿ ಇಂಥ ಸುಮಾರಷ್ಟು ಪತ್ರಗಳನ್ನು ನೋಡ್ತೀರಿ ನೀವು ಉದಾಹರಣೆಗೆ ವಿಕ್ರು ಗೋಕಾಕ್ ಬರೆದಿರುವಂಥ ವನಮಾಲಿಯ ಒಲವಿನ ಓಲೆಗಳು ಅಂತ ಇದು ಜೀವನದ ಬಹಳ ವಿಶೇಷವಾದಂಥ ಒಂದು ಏನು ಸನ್ನಿವೇಶಗಳನ್ನು ಆಲೋಚನೆಗಳನ್ನು ಕಟ್ಟಿಕೊಡುವಂಥ ಒಂದು ಸಾಹಿತ್ಯದ ಪ್ರಕಾರವಾಗಿ ರೂಪುಗೊಳ್ಳಿದೆ ಅಲ್ವಾ ಜೀವನ ಕ್ರಮ ಹೇಗೆ ಅನ್ನೋದನ್ನು ಪರಿಚಯಿಸುವಂಥ ಬಹಳ ವಿಶೇಷವಾದಂಥ ಕೃತಿ ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದರವರು ಬರೆದಿರುವಂಥ ವಿವೇಕಾನಂದರ ಪತ್ರಮಾಲೆ ಅಂಥೇಳಿ ಒಂದು ಪುಸ್ತಕ ಇದೆ ಹಾಗೆ ನೆಹರೂರವರು ತಮ್ಮ ಮಗಳಿಗೆ ಬರೆದಿರುವಂಥ ಪತ್ರಗಳನ್ನು ನೋಡ್ತೀವಿ ನಾವು ಹಾಗೆಯೇ ಗಾಂಧೀಜಿಯವರು ತಮ್ಮ ಶಿಷ್ಯರಿಗೆ ಬರೆದಿರುವಂಥ ಸಾಕಷ್ಟು ಪತ್ರಗಳನ್ನು ನೋಡ್ತೀವಿ ಗಾಂಧೀಜಿಯವರ ಪತ್ರಮಾಲೆ ಅಂತ ಹಾಗೆ ಸಿ ಪಿ ಲಿಂಗಣ್ಣನವರು ಸ್ವರ್ಗದೋಲೆಗಳು ಅಂಥೇಳಿ ತಾವು ಬರೆದಿ ಬರಿಬೇಕಾಗಿರುವಂಥ ವಿಚಾರಗಳನ್ನು ಪತ್ರದ ರೂಪದಲ್ಲಿ ಬರೆದು ಸಾಹಿತ್ಯವನ್ನು ರಚನೆ ಮಾಡಿದರೆ ಅಂದರೆ ಪತ್ರ ಬರಹ ಒಂದು ವಿಶಿಷ್ಟವಾದಂಥ ಶೈಲಿ ಇದು ಪತ್ರದ ರೂಪ ವಿನ್ಯಾಸ ಹಾಗೂ ಉದ್ದೇಶವನ್ನು ಆಧರಿಸಿ ಅವನ ಎರಡು ರೀತಿಯಲ್ಲಿ ಬಹಳ ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸ್ಕೊಂತೀವಿ ಅದರಲ್ಲಿ ಕಚೇರಿ ಪತ್ರ ಮತ್ತೊಂದು ವೈಯಕ್ತಿಕ ಪತ್ರ ಅಂತ ನಮಗೆ ಬೇಕಾಗಿರುವಂಥ ವಿಷಯಗಳನ್ನು ಸಂದೇಶವನ್ನು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋದಕ್ಕೆ ನಾವು ಅದರ ಪತ್ರದ ಸ್ವರೂಪ ಅದು ಬಹಳ ಇಂಪಾರ್ಟೆಂಟು ಯಾವ ಸ್ವರೂಪದಲ್ಲಿ ಪತ್ರ ಬರಿತಿದ್ದೀವಿ ನಾವು ಇದು ಕಚೇರಿ ಪತ್ರ ಅಂದರೆ ಹೇಗಿರಬೇಕು ವೈಯಕ್ತಿಕ ಪತ್ರ ಅಂದರೆ ಹೇಗಿರಬೇಕು ಇವೆರಡಕ್ಕೂ ತನ್ನದೇ ಆದಂಥ ಸ್ವರೂಪ ಇದೆ ವಿನ್ಯಾಸ ಇದೆ ಉದ್ದೇಶ ಇದೆ ಇದನ್ನು ಆಧರಿಸಿ ನಾವು ಕಚೇರಿ ಪತ್ರ ಮತ್ತು ವೈಯಕ್ತಿಕ ಪತ್ರ ಅಂತ ವಿಂಗಡಿಸ್ಕಂತೀವಿ ಹಾಗೆ ಪತ್ರ ರಚನೆ ಅಂದ್ರೇನು ಪತ್ರದ ಅರ್ಥ ಏನು ಪತ್ರದಲ್ಲಿ ಎಷ್ಟು ವಿಧ ಈ ಮಾಹಿತಿ ನಮಗೆ ಒಂದಿಷ್ಟು ಮನಸ್ಸಿಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಮತ್ತೊಂದು ಅಂಶ ನೋಡೋಣ ಪತ್ರಗಳ ಮಹತ್ವ ಅಂತ ಸುಮ್ ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ ನಾವು ಏನು ಈಗೇನು ರೀ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇದ್ದಾವೆ ಒಂದು ಫೋನ್ ಮಾಡಿದರೆ ಮುಗೀತು ಅಲ್ವಾ ಯಾರು ಒಂದು ಮೆಸೇಜ್ ಹಾಕಿದರೆ ಮುಗೀತು ಬೇಕಿ ಪತ್ರ ಅಂತ ಪತ್ರ ಬರವಣಿಗೆಯ ಒಂದು ಹವ್ಯಾಸ ಅಥವಾ ಪತ್ರ ಬರವಣಿಗೆಯ ಕ್ರಮ ಉದ್ದೇಶ ಅದೇ ಈಗ ಕ್ಷೀಣಿಸ್ತಾ ಹೋಗ್ತಾ ಇದೆ ನಾವು ಸುಮಾರಷ್ಟು ನಾವೇನು ಓದ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಬರೆದಂಥ ಪತ್ರ ಈಗೂ ಇಟ್ಟುಕೊಂಡಿದ್ದೀವಿ ನಾವು ಒಂದು ಒಂದು ಹದಿನೈದು ಪೈಸದ್ದು ಇಪ್ಪತ್ತೈದು ಪೈಸದ್ದು ಒಂದು ಕಾರ್ಡ್ನಲ್ಲಿ ಬರೆದಿರುವಂಥ ಅವರ ಭಾವನೆಗಳು ಅವರ ಭಾವನೆ ವ್ಯಕ್ತಪಡಿಸುವಂಥ ಚಿತ್ರಗಳು ಕೊಟೇಶನ್ಗಳು ಅಕ್ಷರಗಳು ಬಹಳ ಇಂಪಾರ್ಟೆಂಟಾಗಿ ಇವೆಲ್ಲವೂ ಒಂದು ಪತ್ರದ ಹಿರಿಮೆಯನ್ನು ವ್ಯಕ್ತ ತೋರಿಸುತ್ತೆ ಹಂಗಾಗಿ ಪತ್ರ ವ್ಯವಹಾರ ಅಥವಾ ಪತ್ರ ಬರವಣಿಗೆ ಭಾಳ ವಿಶಿಷ್ಟವಾದಂತಹ ಒಂದು ಕೌಶಲ ಒಂದು ಮಾಧ್ಯಮ ಆದರೆ ಪೇಪರ್ ಪೆನ್ ಸಂಸ್ಕೃತಿ ಇವತ್ತು ಕಡಿಮೆ ಆಗ್ತಾ ಇದೆ ಆದರೂ ಸಹಿತ ಪತ್ರ ಬರವಣಿಗೆ ಅನಿವಾರ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಏನು ಪತ್ರದಿಂದ ಏನು ಉಪಯೋಗ ಅಂತಂದು ಏನು ಅನ್ಕೊತೀವಿ ಬಹಳ ಇದು ಒಂದು ದೊಡ್ಡ ಒಂದು ಇರಿಸು ಮೊರೆಸು ಅಥವಾ ಒಂದು ಕಷ್ಟದ ಸಂದಿಗ್ಧವಾಗಿರುವಂಥ ಸನ್ನಿವೇಶ ಎದುರಾಗಿರೋದನ್ನು ಖಂಡಿತವಾಗ ನಾವು ನೋಡ್ತೀವಿ ಉದಾಹರಣೆಗೆ ಯಾವುದಾದ್ರೂ ಒಂದು ಪತ್ ಆಫೀಸಿಗೆ ಹೋಗಿ ಅಥವಾ ಯಾವುದಾದ್ರೂ ಒಂದು ಶಾಲೆಗೆ ಹೋಗಿ ಒಂದು ಟಿ ಸಿ ಬೇಕು ಅಂತ ತಕ್ಷಣ ಅವರು ಒಂದು ಪತ್ರ ಬರ್ಕೊಂಬರ್ರಿ ಒಂದು ಮನವಿ ಪತ್ರ ಬರೀರಿ ಅಂತ ಹೆಂಗೆ ಬರೀಬೇಕು ಪತ್ರ ಗೊತ್ತಿಲ್ಲ ಸರ್ ಒಂದು ಮಾಡೆಲ್ ಇದ್ದರೆ ಕೊಡಿ ಅಂತ ಕೇಳ್ತಿರ್ತಾರೆ ಅಂದರೆ ಪತ್ರ ಬರವಣಿಗೆಯ ಶೈಲಿ ಅದರ ವಿನ್ಯಾಸ ಅದರ ಮಹತ್ವ ಅದರ ರೂಪನೇ ಗೊತ್ತಿಲ್ಲ ನಮಗೆ ಹಾಗಾಗಿ ಇದನ್ನು ಬೆಳೆಸಬೇಕಾಗಿರೋದು ಬಹಳ ಅಗತ್ಯ ಆದ್ದರಿಂದ ಈ ಒಂದು ಪರೀಕ್ಷೆಯಲ್ಲಿ ಪತ್ರ ಬರವಣಿಗೆಯ ಕೌಶಲದ ಪರೀಕ್ಷಿಸುವಂತಹ ಅದನ್ನು ಚೆನ್ನಾಗಿ ಕರಗತ ಮಾಡಿಕೊಂಡು ಮನನ ಮಾಡ್ಕೋಬೇಕಾಗಿರುವಂತಹ ಒಂದು ಉದ್ದೇಶ ಪ್ರೇರಣೆ ಈ ಪತ್ರ ಬರವಣಿಗೆ ಅನ್ನುವಂಥ ಪ್ರಶ್ನೆಯ ಹಿನ್ನೆಲೆಯಾಗಿದೆ ಹಾಗಾಗಿ ನಾವು ಈಗ ನಾವು ನೋಡ್ತಾ ಇದ್ದೀವಿ ನಾವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇದ್ದರೂ ಸಹಿತ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಪತ್ರ ಬರವಣಿಗೆ ಮುಂದುವರೆದಿದೆ ಭಾಳ ಇಂಪಾರ್ಟೆಂಟಾಗಿ ಅಲ್ಲೂ ಸಹಿತ ನಾವು ಬರವಣಿಗೆ ಮಾಡ್ತೀವಿ ಒಂದು ಹೇಗೆ ಬರಿಬೇಕು ಅನ್ನುವಂಥ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಒಂದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಒಂದು ನಮ್ಮ ಮೊಬೈಲ್ನಲ್ಲೇ ಇರ್ಬೋದು ಒಂದು ಪತ್ರ ಬರವಣಿಗೆ ಕ್ರಮ ಇದೆ ಹಾಗೆಯೇ ಬರೆದು ಕೊಡಬೇಕು ಒಂದು ಲೀವ್ ಲೆಟರ್ ಹಾಕಬೇಕು ಅಂದರೆ ಸುಮ್ಮನೆ ಸರ್ ನನಗೊಂದು ಲೀವ್ ಲೆಟರ್ ಕಳಿಸ್ರಿ ಅಥವಾ ಲೀವ್ ಕೊಡಿರಿ ಅಂತ ಕೇಳಿದ್ರೆ ಆಗೋದಿಲ್ಲಲ್ಲ ಅದನ್ನು ಬರೆಯವಣಿಗೆ ಕ್ರಮ ಇದೆಯಲ್ಲ ಹಾಗೆ ಬರೆದು ಹಾಕಬೇಕಾಗುತ್ತೆ ಹಾಗಾಗಿ ಪತ್ರ ಬರವಣಿಗೆ ಕೌಶಲ ಗಳಿಸ್ಕೊಳ್ಳೋದು ಅನಿವಾರ್ಯ ಮತ್ತು ಅತ್ಯಂತ ಅಗತ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಿದ್ದರೆ ನಾವು ಪತ್ರ ವ್ಯವಹಾರದ ಸ್ವರೂಪ ಹೇಗಿದೆ ಎಲ್ಲೆಲ್ಲಿ ನಾವು ಪತ್ರ ವ್ಯವಹಾರ ಬಳಸಬೇಕಾಗಿದೆ ಮತ್ತು ಎಲ್ಲಿ ಅಗತ್ಯವಾಗಿದೆ ಅನ್ನೋದನ್ನು ನೋಡೋದಾದರೆ ನಾವು ಯಾವುದಾದ್ರೂ ಕಚೇರಿಗಳಿಗೆ ಹೋದರೆ ಅಥವಾ ಶಾಲಾ ಕಾಲೇಜುಗಳಿಗೆ ಹೋದರೆ ಅಥವಾ ನಗರಸಭೆಗಳಿಗೆ ಹೋದರೆ ಅಲ್ವಾ ಗ್ರಾಮ ಪಂಚಾಯಿತಿಗಳಿಗೆ ಹೋದರೆ ಅಲ್ಲೊಂದು ಮನವಿ ಪತ್ರ ಕೊಡಬೇಕು ಅಂದರೆ ಒಂದು ಮನವಿ ಪತ್ರ ವೈಟ್ ಸೀಟ್ನಲ್ಲಿ ಒಂದು ಮನವಿ ಪತ್ರ ಕೊಡಿರಿ ಅಂತಾರೆ ಹೆಂಗೆ ಮನವಿ ಪತ್ರ ಬರಿಬೇಕು ಅಲ್ವಾ ಇದನ್ನು ತಿಳ್ಕೋಬೇಕು ನಾವು ಇದನ್ನು ಕಚೇರಿ ಪತ್ರ ಅಂತ ಕರಿತೀವಿ ಅಂಥ ಕಡೆಯೆಲ್ಲ ಪತ್ರ ವ್ಯವಹಾರದ ಅಗತ್ಯವಿದೆ ಅಷ್ಟೇ ಅಲ್ಲ ಕೆಲವು ಗಣ್ಯರಿಗೆ ಅಥವಾ ಪ್ರಜಾ ಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಪತ್ರ ಕೊಡಬೇಕಪ್ಪ ನಮ್ಮೂರಿಗೆ ಇಂಥದ್ದು ಆಗಬೇಕು ಅಥವಾ ನಮ್ಮ ಸಮಾಜಕ್ಕೆ ಇಂಥದ್ದು ಆಗಬೇಕು ಅಥವಾ ನನಗೆ ಇಂಥ ಸೌಲಭ್ಯ ಬೇಕು ಹಂಗೆ ಬರೀಬೇಕಾದ್ರೆ ಯಾರಿಂದ ಈ ಮನವಿ ಪತ್ರ ಮತ್ತು ಯಾರಿಗೆ ಪತ್ರ ಬರೀತಿದ್ದೀನಿ ಇದರ ಉದ್ದೇಶ ಏನು ಇದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತಲ್ಲ ಹಾಗಾಗಿ ನಾವು ಪತ್ರ ಒಂದು ಬರವಣಿಗೆಯ ಶೈಲಿಯನ್ನು ನಮ್ಮದಾಗಿಸ್ಕೋಬೇಕು ಬಹಳ ಜನಕ್ಕೆ ಈ ಒಂದು ಪತ್ರ ವ್ಯವಹಾರದ ಕ್ರಮನೇ ಗೊತ್ತಿಲ್ಲ ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಅಷ್ಟೇ ಅಲ್ಲ ಬಂಧುಗಳಿಗೆ ಅಥವಾ ಸ್ನೇಹಿತರಿಗೆ ಮನೆಯವರಿಗೆ ಉಬಿಯ ಕುಶಲೋಪರಿ ನಾವು ತಿಳಿಬೇಕಾದ್ರೆ ಅವಾಗೂ ಸಹಿತ ಫೋನ್ ಅಷ್ಟೇ ಅಲ್ಲ ನಾವು ಪತ್ರ ಪತ್ರವ್ಯವಹಾರವನ್ನು ಸಹಿತ ಮಾಡಬಹುದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಭಾಳ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಜೀವನದಲ್ಲಿ ನಾವೆಲ್ಲ ಗಮನಿಸಿದ್ದೀವಿ ನಮ್ಮ ಅಜ್ಜ ಹೇಳ್ತಾ ಇತ್ತು ನಮ್ಮ ಪಕ್ಕದವರು ನಾನು ಹೋಗಿ ಸ್ವಂತ ಕರ್ಕಂಬ ಕರೆಯೋಕೆ ಹೋದ್ರೂ ಇಲ್ಲ ನನಗೊಂದು ಪತ್ರ ಹಾಕೋ ಅಂತಿತ್ತು ಆ ಪತ್ರ ಅಲ್ಲಿ ನಾವು ಬರೆದು ಹಾಕಿದ್ದು ಒಬ್ಬ ಪೋಸ್ಟ್ ಮ್ಯಾನ್ ತಗೊಂಡು ಸೀದಾ ಅವ್ರ ಮನೆಗೆ ಬಂದು ಆ ಪತ್ರ ಕೊಟ್ಟಾಗ ಭಾಳ ಆಸಕ್ತಿಯಿಂದ ಯಾರ್ದಿದು ಪತ್ರ ಅಂತ ನೋಡಿ ಏ ಯಾವ ಭಾವನೆಯನ್ನು ಈ ಪತ್ರದಲ್ಲಿ ವ್ಯಕ್ತಪಡಿಸಿದ್ದಾನೆ ನನ್ನ ಬಗ್ಗೆ ಹೇಗೆ ಇವನು ಕಳಕಳೆಯನ್ನು ವ್ಯಕ್ತಪಡಿಸಿದ್ದಾನೆ ಅದೆಲ್ಲ ಕುತ್ಕೊಂಡು ಓದೋದಿದೆಯಲ್ಲ ಮತ್ತೆ 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 ಓದಬೇಕು ಅನ್ಸುತ್ತೆ ಅದು ಒಂದು ಫೋನ್ನಲ್ಲಿ ಒಂದು ಕಾಲ್ನಲ್ಲಿ ಸಿಗದೇ ಇರುವಂಥ ಒಂದು ತೃಪ್ತಿ ಅಥವಾ ಒಂದು ಪ್ರೌಢಿಮೆ ಅದರಲ್ಲಿ ಸಿಗುತ್ತೆ ಹಾಗಾಗಿ ಪತ್ರ ವ್ಯವಹಾರ ಅತ್ಯಂತ ಅಗತ್ಯ ಓಕೆ ಹಾಗಿದ್ದರೆ ನಾವು ಕಚೇರಿ ಪತ್ರ ಅಥವಾ ಯಾವುದೋ ಒಂದು ಶಾಲೆಗೋ ಯಾವುದೋ ಒಂದು ಕಚೇರಿಗೋ ನಗರಸಭೆಗೋ ಗ್ರಾಮ ಪಂಚಾಯಿತಿಗೋ ಅಥವಾ ಹೋಗಿ ನಾವು ಮನವಿ ಪತ್ರ ಕೊಡ್ರಿ ಅಂದರೆ ಹೆಂಗೆ ಬರೀಬೇಕು ಮನವಿ ಪತ್ರ ನೋಡಿ ಒಂದು ಮನವಿ ಪತ್ರವನ್ನು ನಾವು ಕಚೇರಿ ಪತ್ರ ಅಥವಾ ವ್ಯವಹಾರಿಕ ಪತ್ರ ಅಂತ ಕರಿತೀವಿ ಅದು ಬರೆಯುವ ಕ್ರಮ ಹೇಗೆ ಅಂತ ಇಲ್ಲಿ ನಮಗೆ ಐದು ಅಂಕ ಇಟ್ಟಿದ್ದಾರೆ ಅಂದರೆ ಐದೂ ಅಂಕನೂ ಪ್ರತಿ ಹಂತಕ್ಕೆ ಅನುಗುಣವಾಗಿ ವಿಂಗಡಿಸಿರ್ತಾರೆ ನಾನು ಈ ವ್ಯಾಲ್ಯೂ ಹೋದಾಗ ನೋಡ್ತೀನಿ ನಾನು ಸುಮಾರು ಜನಕ್ಕೆ ಪತ್ರ ಬರೆಯೋಕ್ಕೆ ಬರೋದಿಲ್ಲ ಪತ್ರ ಬರೆಯೋದು ಅಂತಂದರೆ ಆಯಿಂದ ಯಾರು ಬರೆದಿದ್ದು ಯಾರಿಗೆ ಅಂತ ಸರಿಯಾಗಿರೋದಿಲ್ಲ ಮಾನ್ಯರೇ ಅಂತ ಪ್ರಾರಂಭಿಕ ಒಕ್ಕಣೆ ಇರೋದಿಲ್ಲ ಅಥವಾ ವಿಷಯದ ವಿವರಣೆ ಇರೋದಿಲ್ಲ ಉಲ್ಲೇಖ ಇರೋದಿಲ್ಲ ಪತ್ರದ ವಿವರಣೆ ಇವೆಲ್ಲ ಇರೋದಿಲ್ಲ ಅಲ್ಲೆಲ್ಲ ಅನುಗುಣವಾಗಿ ವಿಂಗಡಿಸಿರ್ತಾರೆ ನೀವೆಲ್ಲ ನೋಡ್ಬೋದು ಈಗ ನಾನು ಪತ್ರ ಮತ್ತು ಪತ್ರದ ಮೌಲ್ಯ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ನೋಡಿ ಇವರಿಂದ ಅಂತ ಇದೆ ಸರಿಯಾಗಿ ಇವರಿಂದ ಅನ್ನೋದನ್ನು ಇವರಿಂದ ಅಂತ ಟೈಟ್ಲು ಬರೆದುಬಿಟ್ಟು ಯಾರು ಯಾರೂ ಪತ್ರ ಬರಿತಿದ್ದಾರೆ ಅವರ ವಿಳಾಸವನ್ನು ಬರಿಬೇಕಾಗುತ್ತೆ ಅದಕ್ಕೆ ಅರ್ಧ ನಂಬರ್ ಇರುತ್ತೆ ಅದು ಬರೀಲಿಲ್ಲ ಅಂದರೆ ಅರ್ಧ ನಂಬರ್ ಇಲ್ಲ ಐದು ಅಂಕ ಇಟ್ಟಾರೆ ನಾಲ್ಕೂವರೆ ಅಲ್ಲಿಗೆ ಫಿಕ್ಸ್ ಆಗ್ಬಿಡ್ತು ಅದು ಐ ಅರ್ಧ ಅಂಕ ತಗೊಂಡಂಗಿರಬೇಕು ನೆಕ್ಸ್ಟ್ ಇವರಿಗೆ ಅಂತ ಬರೀಬೇಕು ಯಾರಿಗೆ ಪತ್ರ ಬರಿಬೇಕಾಗಿದೆ ಮನೆ ಮೇ ಪತ್ರವನ್ನು ಅದನ್ನು ಇವರಿಗೆ ಅಂತ ಹೆಡ್ಡಿಂಗ್ ಆಗಿಬಿಟ್ಟು ಅಲ್ಲಿ ಅದರ ಅವರ ವಿಳಾಸವನ್ನು ಬರೀಬೇಕಾಗುತ್ತೆ ಇದು ಬರೆದ್ರೆ ಅರ್ಧ ನಂಬರು ಹಾಗೆಯೇ ಪ್ರಾರಂಭಿಕ ಒಕ್ಕಣೆ ಅಂತ ಇರುತ್ತೆ ಪ್ರಾರಂಭಿಕ ಒಕ್ಕಣೆ ಅಂದರೆ ಅವರಿಗೆ ಒಂದು ಪ್ರಾರಂಭ ಮಾಡಬೇಕಾದ್ರೆ ಮಾನ್ಯರೇ ಅಂತಂದು ಅಲ್ಲಿ ಪ್ರಾರಂಭಿಕ ಒಕ್ಕಣೆ ಹಾಕಬೇಕು ಪತ್ರವನ್ನು ಪ್ರಾರಂಭ ಮಾಡಬೇಕು ಅವರು ನೋಡ್ತಾರೆ ಯಾರಿಂದ ಪತ್ರ ಬಂದಿದೆ ಹಾಂ ಯಾರೇ ಪತ್ರ ಬರೆದಾರೆ ನನಗೆ ಸಂಬಂಧಪಟ್ಟಿದ್ದ ಇದು ನೋಡ್ತಾರೆ ಓಹ್ ಹಾಗಿದ್ರೆ ಇವ್ನು ಹೆಂಗೆ ಸಂಬೋಧನೆ ಮಾಡಿದರೆ ಮಾನ್ಯರೇ ಹಾಂ ವೆರಿ ಗುಡ್ ಅಡ್ಡಿ ಇಲ್ಲ ಅವರನ್ನು ಸ್ವಲ್ಪ ನಮ್ಮ ಪತ್ರದ ಕಡೆಗೆ ಆಕರ್ಷಣೆ ಮಾಡುತ್ತೆ ಮಾನ್ಯರೇ ಪ್ರಾರಂಭಿಕ ಒಕ್ಕಣೆ ಅಕ್ಕ ಅತ್ಯಂತ ಅಗತ್ಯ ಹಾಗೆಯೇ ನೆಕ್ಸ್ಟು ಅಲ್ಲಿ ಅರ್ಧಾಂಕ ಸಿಕ್ತು ಹೀಗೆ ಅಂಕಗಳನ್ನು ಇಲ್ಲಿ ಅಲಾಟ್ ಮಾಡಿರ್ತಾರೆ ಸರಿಯಾಗಿ ಐದು ಅಂಕವನ್ನು ಈ ಥರದಲ್ಲಿ ವಿಂಗಡಿಸಿರ್ತಾರೆ ಹಾಗೆ ವಿಷಯ ಅಂತಂದು ಒಂದು ಅಲ್ಲಿ ಮಾಹಿತಿ ಬರೀಬೇಕು ಮಾನ್ಯರೇ ಅಂತ ಆದಮೇಲೆ ಅಲ್ಲಿ ಒಂದು ಅರ್ಧ ವಿರಾಮ ಹಾಕಿ ಅದರ ಕೆಳಗಿನ ಲೈನ್ನಲ್ಲಿ ಸಾಲಿನಲ್ಲಿ ಮಾನ್ಯರೇ ಅಲ್ಲಿ ಅದು ವಿಷಯ ಅಂತ ಬರೆದುಬಿಟ್ಟು ಬಿಟ್ಟು ಅಲ್ಲಿ ವಿವರಣಾ ಚಿಹ್ನೆ ಹಾಕಿ ವಿಷಯವನ್ನು ಸಂಕ್ಷಿಪ್ತವಾಗಿ ತೋರಿಸ್ಬೇಕು ಅವ್ರ ಪತ್ರ ನೋಡ್ತಿದ್ದಂಗೆ ಹಾಂ ಯಾವ ವಿಷಯದ ಬಗ್ಗೆ ಬರದಾರ ಇವರು ಇಂಥ ವಿಷಯ ಅಮರ ಆ ವಿಷಯದ ದೃಷ್ಟಿಕೋನದಲ್ಲಿ ಪತ್ರವನ್ನು ವಿವರವಾಗಿ ನೋಡೋದಕ್ಕೆ ಅನುಕೂಲ ಆಗುತ್ತೆ ಕೊರೆಗೆ ಅಲ್ಲಿ ವಿಷಯ ಬರಿಬೇಕು ಅಗತ್ಯ ಇದ್ದರೆ ಅಲ್ಲಿ ಕೊಡುವ ಅಗತ್ಯ ಇದ್ದರೆ ಉಲ್ಲೇಖ ಅಂತ ವಿಷಯದ ಕೆಳಗೆ ಉಲ್ಲೇಖ ಅಂತ ಬರೋದು ಉಲ್ಲೇಖದ ವಿವರವನ್ನು ಬರಿಬೇಕು ಅಗತ್ಯ ಇದ್ದರೆ ಕೆಲವು ಕಡೆ ಎಲ್ಲ ಕಡೆಯೂ ಉಲ್ಲೇಖ ಅಗತ್ಯ ಇರೋದಿಲ್ಲ ಹಾಗೆ ವಿಷಯವನ್ನು ವಿವರಿಸಬೇಕು ಅದ್ರ ಕೆಳಗಡೆಗೆ ವಿಷಯದ ವಿವರಣೆಯನ್ನು ಬರಿಬೇಕು ಅಲ್ಲಿ ವ ಕನಿಷ್ಠ ಒಂದು ಹತ್ತು ಎರಡು ಪ್ಯಾರದಲ್ಲಿ ಅದರ ವಿವರಿಸಿ ವಿವರಿಸಬೇಕು ಬೇಕಾಗಿರುವಂಥ ಅಡಕಗಳನ್ನು ಮಾಹಿತಿಗಳನ್ನು ಅಲ್ಲಿ ವಿವರಿಸಬೇಕು ಆ ಪತ್ರದಲ್ಲಿ ಏನು ಇದ್ದೀವಿ ಹಾಗಾಗಿ ಏನು ಕೊಡ್ತಾ ಇದ್ದೀವಿ ಸ್ಪಷ್ಟೀಕರಣ ಕೊಡಬೇಕು ಇದನ್ನು ಪತ್ರದ ಒಡಲು ಅಂತ ಕರಿತೀವಿ ಇದನ್ನೇ ಭಾಳ ವಿವರವಾಗಿ ಗಮನಿಸೋದ್ರಿಂದ ಇದಕ್ಕೆ ಎರಡು ಅಂಕ ಇರುತ್ತೆ ಸಾಮಾನ್ಯವಾಗಿ ಆಮೇಲೆ ಅಂತಿಮ ಒಕ್ಕಣೆ ವಂದನೆಗಳು ಅಂತ ಬರೀಲೇಬೇಕು ವಂದನೆಗಳು ಕೊನೆಗೆ ತಮ್ಮ ವಿಶ್ವಾಸಿ ಅಥವಾ ನಂಬಿಕೆಯ ಅಂತ ಬರೆದು ಕೆಳಗಡೆ ಸಹಿ ಮಾಡಬೇಕು ಇದಕ್ಕೆ ಅರ್ಧ ನಂಬರ್ ಇರುತ್ತೆ ಅದರ ಕೆಳಗೆ ದಿನಾಂಕ ಮತ್ತು ಸ್ಥಳ ಆ ಸೈನ್ ಮಾಡಿರುವಂಥ ದಿನಾಂಕ ಮತ್ತು ಸ್ಥಳ ಯಾವತ್ತು ಸೈನ್ ಮಾಡ್ತಿದ್ದೀವಿ ಮತ್ತು ಯಾವ ಸ್ಥಳದಲ್ಲಿ ಪತ್ರ ಬರಿತಿದ್ದೀನಿ ಅನ್ನೋದಕ್ಕೆ ಅದು ಸಹಿತ ಬರಿಬೇಕು ಇಷ್ಟು ವಿಷಯವನ್ನು ನಾವು ಒಂದು ಕಚೇರಿ ಪತ್ರದಲ್ಲಿ ನಿರೀಕ್ಷಿಸುವಂಥ ಅಂಶಗಳು ಹಾಗಾಗಿ ಇದರಲ್ಲಿ ಒಂದು ಅಂಶ ಕೊರತೆ ಆದರೂ ಸಹಿತ ಅರ್ಧ ಅಂಕ ಕಟ್ಟಾಗ್ತದೆ ಹಾಗಾಗಿ ನಾವು ಪೂರ್ಣ ಅಂಕ ತಗೋಬೇಕಾದ್ರೆ ಇಷ್ಟು ಅಂಶಗಳು ನಮ್ಮ ಪತ್ರದಲ್ಲಿ ಅಳವಡಿಸೋದು ನಮ್ಮ ಕರ್ತವ್ಯ ಹಾಗಾಗಿ ಇದ್ರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಗಮನಿಸಬೇಕು ಹಾಗೆ ಒಂದು ಉದಾಹರಣೆಯನ್ನು ನೋಡಬೇಕು ಈ ಇವರಿಗೆ ಎಲ್ಲಿ ಬರಿಬೇಕು ಇವರಿಂದ ಹೇಗೆ ಬರಿಬೇಕು ಪ್ರಾರಂಭಿಕ ಒಕ್ಕಳೆ ಎಲ್ಲಿ ಬರೀಬೇಕು ಮತ್ತು ಬರೆಯೋದಕ್ಕೆ ಒಂದು ವಿನ್ಯಾಸ ಇದೆಯಲ್ಲ ಇದು ವಿನ್ಯಾಸ ಬಹಳ ಇಂಪಾರ್ಟೆಂಟ್ ಇದು ಇದು ವಿಷಯ ಏನೇನಿರಬೇಕು ಅಂತ ಮತ್ತು ವಿನ್ಯಾಸ ಹೇಗಿರಬೇಕು ಅಂತ ನೋಡೋಣ ಒಂದು ಇಲ್ಲಿ ಒಂದು ಇದೇ ಥರ ಇದು ಕಚೇರಿ ಪತ್ರ ಆಯಿತು ಇದೇ ಥರ ವ್ಯವಹಾರಿಕ ಏನು ವೈಯಕ್ತಿಕ ಪತ್ರ ಬರೆಯೋದಾದರೆ ಹೇಗೆ ಅಂತ ಒಂದು ನೋಡೋದಾದರೆ ಈಗ ವೈಯಕ್ತಿಕ ಪತ್ರ ಬರೀತೀವಿ ವೈಯಕ್ತಿಕ ಅಂದ್ರೆ ಅಂದರೆ ಒಂದು ಕೌಟುಂಬಿಕ ಪತ್ರ ನಮ್ಮ ತಂದೆಗೋ ಅಥವಾ ದೊಡ್ಡಪ್ಪನಿಗೋ ದೊಡ್ಡಮ್ಮನಿಗೋ ಅಥವಾ ತಾಯಿಗೋ ಅಥವಾ ಸ್ನೇಹಿತನಿಗೋ ಅಥವಾ ಗೆಳೆಯನಿಗೋ ಅಥವಾ ನಮ್ಮ ಅಣ್ಣ ತಮ್ಮಂದಿರಿಗೋ ಈ ಥರ ಒಂದು ಪತ್ರ ಬರೀಬೇಕಾಗಿದೆ ಅದು ಹೇಗೆ ಪತ್ರ ಬರೆಯೋದು ನೋಡಿ ಕಚೇರಿ ಪತ್ರದ ಕ್ರಮನೇ ಬೇರೆ ಸ್ವಂತ ಅಥವಾ ವೈಯಕ್ತಿಕ ಪತ್ರದ ಕ್ರಮನೇ ಬೇರೆ ಇಲ್ಲಿ ಹೆಂಗೆ ಇದಕ್ಕೂ ಸಹಿತ ಸ್ಪಷ್ಟೀಕರಣ ಬೇಕು ನಮ್ಮ ಪರೀಕ್ಷೆಯಲ್ಲಿ ನಮಗೆ ಒಂದು ಅಕಸ್ಮಾತಾಗಿ ಕಚೇರಿ ಪತ್ರ ಕೇಳಿದರೆ ನಾವು ಈವರೆಗೂ ನೋಡಿದೀವಲ್ಲ ಅದು ಇಲ್ಲ ಕಚೇರಿ ಪತ್ರ ಕೇಳಿಲ್ಲಪ್ಪ ಅಕಸ್ಮಾತ್ ವೈಯಕ್ತಿಕ ಪತ್ರ ಬರೆಯೋದಕ್ಕೆ ಅವ್ರು ಕೇಳಿಬಿಟ್ರು ಅಂದರೆ ವೈಯಕ್ತಿಕ ಪತ್ರದ ವಿನ್ಯಾಸ ಹೇಗೆ ಅದ ಥರ ಇಲ್ಲಿ ಬರೆದ್ರೆ ಅಲ್ವ ಇವ ಇವರಿಂದ ಇವರಿಗೆ ಮಾನ್ಯರೇ ಅಂತ ಬರೆದ್ರೆ ನಂಬರ್ ಸಿಗೋದಿಲ್ಲ ಮಾನ್ಯರೇ ಅಂತ ತಂದೆಗೆ ಮಾನ್ಯರೇ ಅಂತಂದು ಬರೆಯೋಕ್ಕಾಗತ್ತಾ ಚೆನ್ನಾಗಿ ಚೆನ್ನಾಗನ್ಸುತ್ತೆ ಅದು ಅಲ್ಲಿ ಬರೆಯೋ ಕ್ರಮನೇ ಬೇರೆ ಹಂಗಾರೆ ಅಲ್ಲಿ ಹೇಗೆ ಬರೀಬೇಕು ನೋಡೋಣ ಇದು ಹೇಗೆ ಬರೆಯೋದು ಅಂತಂದರೆ ವೈಯಕ್ತಿಕ ಪತ್ರದ ವಿನ್ಯಾಸ ಇವರಿಂದ ಫ್ರಮ್ ಅಡ್ರೆಸ್ ಬರೀಬೇಕು ಅದು ರೈಟ್ ಸೈಡ್ ಮೇಲ್ಗಳಿಕೆ ಬರೀಬೇಕಾಗತ್ತೆ ಅದು ನೋಡೋಣ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ ಅದಾದ ನಂತರ ಇವರಿಂದ ಇವರಿಗೆ ಬೇಕಾಗಿಲ್ಲ ಅಲ್ಲಿ ಅಲ್ಲಿ ಹೊರವಿಳಾಸ ಅಂತ ಲಾಸ್ಟಿಗೆ ಬರಿಬೇಕು ಇಲ್ಲಿ ಇವರಿಂದ ಮೇಲೆ ಇಲ್ಲಿ ಪ್ರಾರಂಭಿಕ ಒಕ್ಕಣೆ ಪತ್ರ ಶುರು ಮಾಡಿಬಿಡಬೇಕು ಪ್ರಾರಂಭಿಕ ಒಕ್ಕಣೆ ಏನು ಬರೀಬೇಕು ತಂದೆಗೆ ತೀರ್ಥ ತೀರ್ಥರೂಪ ಅಥವಾ ದೊಡ್ಡಪ್ಪನಿಗೆ ಅಜ್ಜನಿಗೆ ಚಿಕ್ಕಪ್ಪನಿಗೆ ಮಾಮನಿಗೆ ಇಂಥ ಈ ಪತ್ರ ಬರೀಬೇಕಾದ ತೀರ್ಥರೂಪ ಸಮಾನರಾದ ಅಂತ ಪ್ರಾರಂಭಿಕ ಒಕ್ಕಣೇನ ಬಳಸಬೇಕಾಗುತ್ತೆ ಹಾಗೆ ತಾಯಿಗೆ ಬರೀಬೇಕಾದ್ರೆ ಮಾತೃಶ್ರೀ ತಾಯಿಯ ತಾಯಿಗೆ ಅಜ್ಜಿಗೆ ಅಥವಾ ದೊಡ್ಡಮ್ಮನಿಗೆ ಅತ್ತೆಗೆ ಚಿಕ್ಕಮ್ಮನಿಗೆ ಇಂಥವ್ರಿಗೆ ಬರೀಬೇಕಾದ್ರೆ ಮಾತೃಶ್ರೀ ಸಮಾನರಾದ ಅಂತ ಬಳಸಬೇಕು ಈ ಪ್ರಾರಂಭಿಕ ಒಕ್ಕಣೆ ಬಹಳ ಇಂಪಾರ್ಟೆಂಟು ಹಾಗಾಗಿ ಇದಕ್ಕೆ ಅರ್ಧರ್ಧ ನಂಬರ್ ಇರುತ್ತೆ ಬಹಳ ಮುಖ್ಯವಾಗಿ ಇದಾದ ನಂತರ ಉಭಯ ಕುಶಲೋಪರಿ ಅಂತ ಇರುತ್ತೆ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಿಮ್ಮ ಆರೋಗ್ಯದ ಪತ್ರ ಬಗ್ಗೆ ಪತ್ರ ಬರೆಯಿರಿ ಇದು ಕಾಮನ್ ಟು ಅಲ್ಲಿ ಎಲ್ಲರಿಗೂ ಅದನ್ನು ಬರೀತೀವಿ ಆದರೆ ಆ ಲೈನಿಗೆ ಅರ್ಧ ನಂಬರ್ ಇರುತ್ತೆ ಇದನ್ನು ಉಭಯ ಕುಶಲೋಪರಿ ಅಂತ ಕರಿತೀವಿ ಇದಾದ ನಂತರ ಪತ್ರದ ಒಡಲು ಈ ಪತ್ರ ಬರೆಯಲು ಕಾರಣವೇನೆಂದರೆ ಅಂತ ಶುರು ಮಾಡ್ತೀವಲ್ಲ ಅಲ್ಲಿ ಆ ಪ್ರಶ್ನೆಯಲ್ಲಿ ಇಂಥ ವಿಷಯದ ಬಗ್ಗೆ ನೀವು ವಿವರಿಸಬೇಕು ಅಂತ ಇರುತ್ತೆ ಹಾಗಾಗಿ ಆ ವಿಷಯವದ ವಿವರಣೆಯನ್ನು ಕೊಡಬೇಕು ಕನಿಷ್ಠ ಎರಡು ಪ್ಯಾರಗಳಲ್ಲಿ ಅಥವಾ ಒಂದು ಐದಾರು ವಾಕ್ಯಗಳಲ್ಲಿ ಅದರ ವಿವರವನ್ನು ಬರೀಬೇಕಾಗತ್ತೆ ಅದು ವಿಷಯದ ವಿವರಣೆ ಅಥವಾ ಪತ್ರದ ಒಡಲು ಅಂತ ಕರಿತೇವೆ ಇದಕ್ಕೆ ಎರಡು ಅಂಕ ಇರುತ್ತೆ ಅದಾದ ನಂತರ ಅಂತಿಮ ಒಕ್ಕಣೆ ಅಂತ ಇರುತ್ತೆ ಅಂತಿಮ ಒಕ್ಕಣೆಗೆ ಮಾಮೂಲಿ ಎಲ್ಲ ಪತ್ರಗಳಿಗೆ ಬರೆದಂತೆ ಒಂದನೇ ಆದರೆ ಅಲ್ಲಿ ತಮ್ಮ ವಿಶ್ವಾಸಿ ಅಂತ ಬರಿತೀವಿ ಅಥವಾ ತಮ್ಮ ನಂಬಿಕೆ ಅಂತ ಬರಿತೀವಿ ಕಚೇರಿ ಪತ್ರದಲ್ಲಿ ಆದರೆ ವೈಯಕ್ತಿಕ ಪತ್ರದಲ್ಲಿ ನಿಮ್ಮ ಪ್ರೀತಿಯ ಅಥವಾ ನಲ್ಮೆಯ ಮಗ ಅಥವಾ ಮಗಳು ಅಥವಾ ಗೆಳೆಯ ಅಥವಾ ಗೆಳತಿ ಈ ಥರದಲ್ಲಿ ಬರಿಬೇಕಾಗತ್ತೆ ಇದು ಸ್ವಲ್ಪ ನೀವು ಆಲ್ಟ್ರ್ ಮಾಡ್ಕೋಬೇಕು ನೆಕ್ಸ್ಟು ಕೊನೆಗೆ ಒಂದು ಸಣ್ಣ ಬಾಕ್ಸ್ ಹಾಕ್ಬಿಟ್ಟು ಹೊರವಿಳಾಸ ಅಂತ ಟೈಟ್ಲು ಕೊಟ್ಬಿಟ್ಟು ಈ ಪತ್ರ ಯಾರಿಗೆ ತಲುಪಬೇಕಾಗಿದೆಯೋ ಅವರ ವಿಳಾಸವನ್ನು ಬರೀಬೇಕು ಉದಾಹರಣೆಗೆ ತಂದೆಗೆ ಪತ್ರ ಬರೀಬೇಕು ಅಂತ ಕೊಟ್ಟರೆ ತಂದೆಗೆ ಅಂತ ಬರೆದ್ರೆ ಎಲ್ಲಿಗೆ ಹೋಗುತ್ತದೋ ಆ ಪೋಸ್ಟ್ ಮ್ಯಾನು ಆ ಊರಿಗೆ ಹೋದ್ಮೇಲೆ ತಂದೆಗೆ ಶಿಕಾರಿಪುರ ಅಂತ ಕೊಟ್ಟರೆ ಶಿಕಾರಿಪುರಕ್ಕೆ ಹೋಗೋದು ಪತ್ರ ಅಲ್ಲಿ ತಂದೆಗೆ ಅಂದರೆ ಏನಕ್ಕೆ ಕೊಡಬೇಕು ತಂದೆಗೆ ಅಂದ್ರೆ ಯಾರು ಅಂತ ಹುಡುಕಬೇಕು ಅದಕ್ಕಾಗಿ ಏನು ಮಾಡಬೇಕು ಅವರ ಏನು ಅಂಕಿತನಾಮ ಇದೆ ಅವರ ಹೆಸರೇನಿದೆ ಆ ಹೆಸರನ್ನೇ ಬರೀಬೇಕು ಆನಂತರ ಊರಿನ ವಿಳಾಸವನ್ನು ಬರೆಯುವಾಗ ಆ ಏರಿಯಾ ಬರಿಬೇಕು ಆಮೇಲೆ ಮನೆಯ ಸಂಖ್ಯೆ ಮತ್ತು ಮನೆಯ ಹೆಸರಿದ್ದರೆ ಬರಿಬೇಕು ಅದಾದಮೇಲೆ ಅಂಚೆ ವಿಳಾಸ ಬರಿಬೇಕು ಆನಂತರ ತಾಲೂಕು ಬರಿಬೇಕು ಆದ ನಂತರ ಪಿನ್ ಕ್ರಮಾಂಕ ಬರೀಬೇಕು ಭಾಳ ಮುಖ್ಯ ಇದು ಆರು ಡಿಜಿಟ್ನಲ್ಲಿರುವಂಥ ಪಿನ್ ಕ್ರಮಾಂಕನ ಬರಿಬೇಕು ಇಷ್ಟು ಬರೆಯೋದಕ್ಕೆ ಒಂದು ಅಂಕ ಇರುತ್ತೆ ಹಾಗಾಗಿ ನೋಡಿ ತುಂಬ ಸುಲಭ ಆದರೆ ಒಂದಿಟ್ಟು ಗಮನಿಸಬೇಕು ಯಾವ ಅಂಶನೂ ಬಿಟ್ಟು ಹೋಗದಂಗೆ ವಿನ್ಯಾಸ ಕಂಪ್ಲೀಟ್ ಮಾಡಬೇಕು ಸ್ವಲ್ಪ ವ್ಯತ್ಯಾಸ ಆದರೂ ಸಹಿತ ಆ ವಿನ್ಯಾಸದಲ್ಲಿ ಲೋಪ ಕಂಡು ಬಂದರೆ ಅಂಕಗಳು ಕಡಿತಗೊಳ್ತವೆ ಹಾಗಾಗಿ ಇದು ವೈಯಕ್ತಿಕ ಪತ್ರದ ವಿನ್ಯಾಸ ಓಕೆ ಹಾಗಾದ್ರೆ ಒಂದು ಉದಾಹರಣೆ ನೋಡೋಣ ಯಾವುದು ಕಚೇರಿ ಪತ್ರಕ್ಕೆ ಕಚೇರಿ ಪತ್ರಕ್ಕೆ ಹೀಗಿದೆ ಒಂದು ಎಕ್ಸಾಂಪಲ್ ಏನಿದೆ ಅಂದರೆ ಒಬ್ಬರು ಅವರ ಒಂದು ಏರಿಯಾದಲ್ಲಿ ಅವ್ರ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ನಡೆದಿದ್ದಾರೆ ನಡೆದಿರೋ ಕಾರ್ಯಕ್ರಮವನ್ನು ಅವರು ವಿವರಿಸಬೇಕಾಗಿದೆ ಅಥವಾ ಪತ್ರಿಕೆಯಲ್ಲಿ ಪ್ರಕಟಗೊಳಿಸಬೇಕಾಗಿದೆ ಅದಕ್ಕೆ ಹೇಗೆ ಬರೀಬೇಕು ಇಂದ ಇವರಿಂದ ಆ ಪತ್ರ ಹೀಗಿದೆ ಒಂದು ವೈಟ್ ಸೀಟ್ನಲ್ಲಿ ನಿಮಗೆ ಕ್ವಶನ್ ಕೇಳಿರ್ತಾರೆ ಕ್ವಶನನ್ನು ಪಾಯಿಂಟ್ ಔಟ್ ಮಾಡ್ಕೊಂಡು ಅದು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಅಲ್ಲಿ ಮೇಲುಗಡೆಗೆ ಇವರಿಂದ ಯಾರಿಂದ ಪತ್ರ ಬರೀತಾರೆ ಸತೀಶ ಸಹ್ಯಾದ್ರಿ ನಗರ ಶಿವಮೊಗ್ಗ ನೋಡಿ ಶಿವಮೊಗ್ಗದಿಂದ ಸತೀಶನೂ ಪತ್ರ ಬರಿತಿದ್ದಾನೆ ಇವರಿಗೆ ಮಾನ್ಯ ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ ಶಿವಮೊಗ್ಗ ಈ ಥರದಲ್ಲಿ ಅಲ್ಲಿ ಇವರಿ ಪತ್ರ ಬರೀತಿದ್ದಾರೆ ನೋಡಿ ಆತು ಇವರಿಗೆ ಆತು ಹೀಗೆ ಬರೆಯೋದನ್ನು ನಾವು ಇವರಿಂದ ಏನು ಬರೀಬೇಕು ಇವರಿಗೆ ಅನ್ನೋದು ಬರೀಬೇಕು ಹೇಗೆ ಬರೀಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಿದ್ವಿ ನೆಕ್ಸ್ಟ್ ಮಾನ್ಯರೆ ಅಂತ ಬರೀಬೇಕು ನೋಡಿ ಅಲ್ಲಿ ಮತ್ತೆ ಪುನಃ ಅಲ್ಲಿ ಮಾನ್ಯರೆ ಪ್ರಾರಂಭದಿಂದ ವಾಕ್ಯದ ಪ್ರಾರಂಭ ಅಲ್ವಾ ಅಥವಾ ಪ್ಯಾರದ ಪ್ರಾರಂಭ ಅಲ್ಲಿ ಬರಿತೀವಿ ಅದಾದ ನಂತರ ವಿಷಯ ಅಂತ ಇದೆ ಅಲ್ಲಿ ಒಂದು ವಿಷಯ ಅಂತಂದು ಬರೆದು ಬಿಟ್ಟು ಅದರ ಮುಂದೆ ವಿಷಯ ಏನು ಆ ಪ್ರಶ್ನೆ ಪತ್ರಿಕೆಯಲ್ಲಿ ವಿಷಯ ಏನಿರುತ್ತೆ ನೋಡಿಕೊಂಡು ಆ ವಿಷಯ ಸಂಕ್ಷಿಪ್ತ ರೂಪವನ್ನು ಬರೀಬೇಕಾಗತ್ತೆ ಅಲ್ಲಿ ಗಿಡ ನೆಟ್ಟು ಬೆಳೆಸುವ ಕಾರ್ಯಕ್ರಮದ ಬಗ್ಗೆ ವರದಿಯನ್ನು ಪ್ರಕಟಿಸಬೇಕು ಅಂತ ಕೇಳಿದ್ದಾರೆ ಹಾಗಾಗಿ ಗಿಡ ನೆಟ್ಟು ಬೆಳೆಸುವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ನೋಡಿ ಇದು ಅಲ್ಲಿ ಸಂಕ್ಷಿಪ್ತವಾದಂಥ ಏನು ವಿಷಯ ಹೇಳಬೇಕು ಆ ವಿಷಯವನ್ನು ನೇರವಾಗಿ ಬರೆಯುವಂಥದ್ದು ಆ ನಂತರ ಅಲ್ಲಿ ಮನವಿಯನ್ನು ವಿವರಿಸಬೇಕು ಈ ಮೂಲಕ ತಮ್ಮಲ್ಲಿ ಆರೈಕೆ ಮಾಡಿಕೊಳ್ಳುವುದೇನು ಇದು ಪತ್ರದ ಒಡಲು ಕೊಳ್ಳುವುದೇನೆಂದರೆ ನಮ್ಮ ಸಹ್ಯಾದ್ರಿ ನಗರದ ಪ್ರತಿ ಮನೆಯ ಮುಂಭಾಗದಲ್ಲಿ ಒಂದು ಗಿಡನೆಟ್ಟು ಬೆಳೆಸುವ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಗ್ಗೆ ನಡೆಸಲಾಯಿತು ಆಗೋಗ್ಬಿಟ್ಟಿದೆ ಕಾರ್ಯಕ್ರಮ ಇದರ ನೋಡಿ ಇದನ್ನು ಹೇಳಬೇಕು ಎಲ್ಲಿ ನಡೀತು ಯಾವಾಗ ನಡೀತು ಏನು ನಡೀತು ಈ ವಿಷಯ ಇರಬೇಕು ಇದು ಒಂದು ಪ್ಯಾರದಲ್ಲಿ ನೆಕ್ಸ್ಟು ಈ ಕಾರ್ಯಕ್ರಮದ ವಿವರವಾದ ವರದಿಯನ್ನು ಅಲ್ಲಿ ಯಾರು ಗೆಸ್ಟ್ ಬಂದಿದ್ದರು ಏನೇನು ಡಿಸ್ಕಷನ್ ಆಯಿತು ಅದೆಲ್ಲ ಒಂದು ರಿಪೋರ್ಟ್ ಮಾಡಬೇಕು ಇದಕ್ಕೆ ಪತ್ರಿಕೆಯ ವರದಿ ಅಂಥೇಳೆ ಒಂದು ಕ್ರಮ ಇದೆ ಆ ವರದಿಯ ಪ್ರಕಾರ ರೆಡಿ ಮಾಡಿ ಒಂದು ಇದಕ್ಕೆ ಬೇರೆ ಶೀಟ್ನಲ್ಲಿ ಬರ್ಕೊಂಡಿರಬೇಕು ಇದು ಮನವಿ ಪತ್ರ ಒಂದು ಕವರಿಂಗ್ ಲೆಟರ್ ಅಂತ ಕರಿತೀವಿ ಇದನ್ನು ವರದಿಯನ್ನು ಈ ಪತ್ರದ ಜೊತೆಯಲ್ಲಿ ಲಗತ್ತಿಸಲಾಗಿದೆ ತಾವು ದಯವಿಟ್ಟು ಈ ವರದಿಯನ್ನು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನೋಡಿ ಒನ್ ರಿಕ್ವೆಸ್ಟ್ ಮನವಿ ಇದನ್ನು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸತೀಶ್ ಇಲ್ಲಿ ದಿನಾಂಕ ಯಾವತ್ತು ಬರಿತಾ ಇದ್ದೀವಿ ಸ್ಥಳ ಸಹ್ಯಾದ್ರಿ ನಗರ ಶಿವಮೊಗ್ಗ ಈ ಥರದಲ್ಲಿ ಬರೀಬೇಕಾಗುತ್ತೆ ಇದು ಬರೆಯೋ ಕ್ರಮ ಗೊತ್ತಾಯಿತು ಒಂದು ಶಾಂಪಲನ್ನು ನಿಮಗೆ ಪರಿಚಯ ಮಾಡಿಸಿದ್ದೀನಿ ಓಕೆ ಈಗ ನೋಡೋಣ ಪತ್ರ ರಚನೆಯ ಗಮನಿಸಬೇಕಾಗಿರುವಂಥ ಅಂಶಗಳು ಏನೇನು ಏನೇನು ಗಮನಿಸಬೇಕು ಒಂದು ಪತ್ರದಲ್ಲಿ ಇಷ್ಟೆಲ್ಲ ಗಮನಿಸಿದ್ವಿ ನೋಡಿದ್ವಿ ಒಂದು ಎಕ್ಸಾಂಪಲ್ ಮತ್ತೊಂದು ಸರಿ ನಿಮಗೆ ಅದನ್ನು ಗಮನಿಸ್ತೀನಿ ನಿಮ್ಮ ವಿಳಾಸವನ್ನು ಒಂದು ಪತ್ರ ಕೊಟ್ಟರೆ ಒಂದು ಕ್ವಶನ್ ಪೇಪರ್ ಕೊಟ್ಟರೆ ಒಂದು ಕ್ವಶನ್ ಕೊಟ್ಟ ತಕ್ಷಣ ಅಲ್ಲಿ ನಿಮ್ಮ ವಿಳಾಸವನ್ನು ಗುರುತಿಸೋಕೆ ಬರಬೇಕು ಈಗ ಇಂದ ಬರಿಬೇಕಪ್ಪ ಇವರಿಂದ ಬರೀಬೇಕು ಎಲ್ಲಿದೆ ಇವರಿಂದ ಅನ್ನೋದು ಅದನ್ನು ಗಮನಿಸಬೇಕು ನೆಕ್ಸ್ಟ್ ಎರಡನೇ ಪಾಯಿಂಟು ಯಾರಿಗೆ ಪತ್ರ ಬರಿತಿದ್ದೀವಿ ಅದನ್ನು ಬರಿಬೇಕು ಅದನ್ನು ಗಮನಿಸಬೇಕು ಮತ್ತು ಯಾವ ವಿಷಯದ ಬಗ್ಗೆ ಪತ್ರ ಬರೀಬೇಕು ಅನ್ನೋದನ್ನು ಗಮನಿಸಬೇಕು ಇವು ಮೂರು ಅಂಶ ಭಾಳ ಮುಖ್ಯ ಎಲ್ಲಿ ಸಿಗ್ತವು ಇದು ಇದು ಸಿಗೋದು ಪ್ರಶ್ನೆಯಲ್ಲೇ ಸಿಗುತ್ತೆ ಪ್ರಶ್ನೆಯಲ್ಲಿ ಸಿಗುತ್ತೆ ಇನ್ನು ಉಳಿದಿದ್ದೆಲ್ಲ ಮಾಹಿತಿ ನಮ್ಮ ತಲೆಯಲ್ಲಿದೆ ಹೆಂಗೆ ವಿನ್ಯಾಸ ಗೊತ್ತಿದೆ ಇವರಿಂದ ಬರೀಬೇಕು ಇವರಿಗೆ ಬರೀಬೇಕು ಮಾನ್ಯರು ಬರೀಬೇಕು ವಿಷಯ ಬರೀಬೇಕು ಉಲ್ಲೇಖ ಇದ್ದರೆ ಉಲ್ಲೇಖ ಬರಬೇಕು ಆಮೇಲೆ ಪತ್ರದ ವಿವರಣೆ ಬರಬೇಕು ವಂದನೆಗಳ ಅಂತಿಮ ಒಕ್ಕಣೆ ಬರೀಬೇಕು ತಮ್ಮ ವಿಶ್ವಾಸಿ ಬರೀಬೇಕು ಸಹಿ ಮಾಡಬೇಕು ದಿನಾಂಕ ಸ್ಥಳ ಇದು ವಿನ್ಯಾಸ ಅಲ್ವಾ ಆದರೆ ಇದ್ರ ಒಳಗೆ ತುಂಬಬೇಕಲ್ಲ ಮಾಹಿತಿ ಇಲ್ಲಿ ಇವರಿಂದ ಅಂದರೆ ಅಲ್ಲಿ ಯಾರು ಅಂತ ನಾವು ಅನ್ಕೋಬೇಕು ಮತ್ತು ಯಾರಿಗೆ ಪತ್ರ ಬರಿಬೇಕಾಗಿದೆ ಅವ್ರ ವಿಳಾಸ ಏನು ಏನು ವಿಷಯದ ಬಗ್ಗೆ ಬರೀಬೇಕು ಈ ಮಾಹಿತಿ ಸಿಗೋದೆಲ್ಲ ಅಂದರೆ ಪತ್ರ ಬರೆಯೋದಕ್ಕೆ ಕೊಟ್ಟಂಥ ಪ್ರಶ್ನೆಯಲ್ಲೇ ಇರುತ್ತೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮ್ಮನ್ನು ಒಂದು ಕ್ವಶನ್ ಇದು ನಿಮ್ಮನ್ನು ಸಹ್ಯಾದ್ರಿ ನಗರ ಶಿವಮೊಗ್ಗ ನಿವಾಸಿಯಾದ ಸತೀಶ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ನಡೆದ ಗಿಡನೆಟ್ಟು ಬೆಳೆಸುವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಪ್ರಜಾವಾಣಿ ಪತ್ರಿಕೆಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಒಂದು ಕ್ವಶನ್ ಕೊಟ್ಟರೆ ಐದು ಅಂಕ ಇರುತ್ತೆ ಇವರಲ್ಲಿ ಏನೇನು ಗಮನಿಸಬೇಕು ಅಂದರೆ ನಾನು ನಿಮ್ಮ ವಿಳಾಸ ಎಲ್ಲಿದೆ ನಿಮ್ಮ ವಿಳಾಸ ನಿಮ್ಮ ಹೆಸರು ಏನಿದೆ ನನ್ನ ಹೆಸರು ಉದಾಹರಣೆ ಕರಿಬಸಪ್ಪ ನಾನು ಶಿಕಾರಿಪುರ ಅಂತ ಅಂದ್ಕೊಂಡೆ ನಾನು ಅಲ್ವಾ ಇದು ನನ್ನ ವಿಳಾಸ ಇದನ್ನು ಬರಿಬೇಕಾಗಲಿ ನೋ ಅದನ್ನು ಬರದ್ರ ನಂಬರ್ ಸಿಗೋದಿಲ್ಲ ಹಾಗಾಗಿ ಏನು ಬರೀಬೇಕಾಗಿದ್ರೆ ಕ್ವಶನ್ನಲ್ಲಿ ನಿಮ್ಮನ್ನು ಏನೆಂದು ಭಾವಿಸಿಕೊಳ್ಳಬೇಕು ಅಂತ ಕೊಟ್ಟಿರ್ತಾರೆ ಅವರು ನಿಮ್ಮನ್ನು ಸಹ್ಯಾದ್ರಿ ನಗರ ಶಿವಮೊಗ್ಗಾದ ನಿವಾಸಿಯಾದ ಸತೀಶ ಎಂದು ಭಾವಿಸಿ ಅಂತ ಕೊಟ್ಟಿರ್ತಾರೆ ಈಗ ನನ್ನ ಹೆಸರು ನಮ್ಮ ಊರು ನಾವು ಬಿಟ್ಟುಬಿಡೋದು ಅಲ್ಲಿ ಪತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅದೇ ನಮ್ಮದು ಅಂತ ಅನ್ಕೋಬೇಕು ಇದನ್ನು ಇಂದ ಅಥವಾ ನಿಮ್ಮ ವಿಳಾಸ ಅಂತ ಗುರುತಿಸ್ಕೋಬೇಕಾಗಿರೋದು ಅಲ್ಲಿ ಗುರುತಿಸ್ಕೊಳೋದಕ್ಕೆ ಒಂದು ಹಸಿರು ಬಣ್ಣದ ಅಕ್ಷರಗಳಲ್ಲಿ ತೋರಿಸಿದೆ ನಾನು ಹೀಗೆ ಗುರುತಿಸ್ಕೋಬೇಕು ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ನಡೆದ ಗಿಡನೆಟ್ಟು ಬೆಳೆಸುವ ಕಾರ್ಯಕ್ರಮದ ಯಾವ ವಿಷಯದ ಬಗ್ಗೆ ಪತ್ರ ಬರಿಬೇಕಾಗಿದೆ ಅದು ಅಲ್ಲಿ ಗಿಡನೆಟ್ಟು ನೆಡವ ನೆಟ್ಟು ಬೆಳೆಸುವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಇದೇ ವಿಷಯ ಈ ವಿಷಯವನ್ನು ಗುರುತಿಸಿ ಪತ್ರದ ವಿಷಯ ಇದು ವಿಷಯ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಯಾರಿಗೆ ಪತ್ರ ಬರೀಬೇಕಾಗಿದೆ ಅಲ್ಲಿ ಕೊಟ್ಟಿದ್ದಾರೆ ಏನು ಪ್ರಜಾವಾಣಿ ಪತ್ರಿಕೆಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಪ್ರಜಾವಾಣಿ ಪತ್ರಿಕೆ ಅಂತ ಬರೆದ್ರೆ ಸಾಕ ಒಂದು ಸಂಪಾದಕರು ಅಂತ ಅಡಿಷ್ನಲ್ ನಾವು ಸೇರಿಸ್ಕೋಬೇಕಾಗುತ್ತೆ ಏನು ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ ಶಿವಮೊಗ್ಗ ಅಂತ ಬರೀಬೇಕು ಇದು ಯಾರಿಗೆ ಪತ್ರ ಬರಿತಿದ್ದೇವೋ ಅವರ ವಿಳಾಸ ಇವರಿಗೆ ಅಂತೇಳಿ ಹೀಗೆ ಒಂದು ಪ್ರಶ್ನೆಯಲ್ಲಿ ಏನು ಗಮನಿಸ್ಬೇಕು ನಾವು ವಿಳಾಸ ನಮ್ಮ ವಿಳಾಸ ಏನು ಅಂತ ಗಮನಿಸಬೇಕು ಯಾರಿಗೆ ಪತ್ರ ಬರಿಬೇಕಾಗಿದೆ ಅನ್ನೋದು ಗಮನಿಸಬೇಕು ಮತ್ತು ಯಾವ ವಿಷಯದ ಬಗ್ಗೆ ಪತ್ರ ಬರೀಬೇಕು ಅಂತ ಗಮನಿಸಬೇಕು ಇದನ್ನು ನಾವು ಮನಸ್ಸಿನಲ್ಲಿ ನಾವು ಇಟ್ಕೋಬೇಕು ಆನಂತರ ಪತ್ರ ಬರೆಯೋದಕ್ಕೆ ಶುರು ಮಾಡಬೇಕು ನೆಕ್ಸ್ಟು ಇನ್ನೊಂದು ವೈಯಕ್ತಿಕ ಪತ್ರ ಆದರೆ ಏನು ಗಮನಿಸಬೇಕು ಇಲ್ಲೂ ಅಷ್ಟೇ ವೈಯಕ್ತಿಕ ಪತ್ರದಲ್ಲೂ ಸಹಿತ ನೀವು ಯಾರು ಯಾರಿಗೆ ಪತ್ರ ಬರೀಬೇಕಾಗಿದೆ ಮತ್ತು ಯಾವ ವಿಷಯದ ಬಗ್ಗೆ ಪತ್ರ ಬರೀಬೇಕಾಗಿದೆ ಈ ಅಂಶ ಅಂತೂ ಖಾಯಂ ಪತ್ರವ್ಯವ ಪತ್ರ ವ್ಯವಹಾರದಲ್ಲಿ ನಾವು ಗಮನಿಸಬೇಕಾಗಿರೋದು ಮುಖ್ಯವಾದಂಥ ಅಂಶ ಈ ಪ್ರಶ್ನೆ ಕೇಳಿದ್ದಾರೆ ಅಂತ ತಿಳ್ಕೊ ಅದು ಕೇಳಿಲ್ಲ ಯಾವುದು ಕಚೇರಿ ಪತ್ರ ಕೇಳಿಲ್ಲ ವೈಯಕ್ತಿಕ ಪತ್ರ ಕೇಳಿಬಿಟ್ಟಾರೆ ಅಂದರೆ ಹೆಂಗೆ ನೋಡೋದು ನಿಮ್ಮನ್ನು ತುಂಗಾನಗರ ಶಿಕಾರಿಪುರದ ಸಂಜನಾ ಎಂದು ಭಾವಿಸಿಕೊಂಡು ಈಗ ನಿಮ್ಮ ಹೆಸರು ಏನಂತ ಭಾವಿಸ್ಕೋಬೇಕು ಸಂಜನಾ ಎಲ್ಲಿ ವಾಸವಾಗಿದ್ದೀರಿ ಶಿಕಾರಿಪುರ ಯಾವ ಏರಿಯಾದಲ್ಲಿ ತುಂಗಾನಗರದಲ್ಲಿ ಈಗ ನಿಮ್ಮ ವಿಳಾಸವನ್ನು ಗುರುತಿಸ್ಕೋಬೇಕು ಇಲ್ಲಿ ನಿಮ್ಮ ವಿಳಾಸ ಅಂತ ಇರೋದು ಯಾರಿಗೆ ಪತ್ರ ಬರೀಬೇಕಾಗಿದೆ ಇದು ಬಹಳ ಇಂಪಾರ್ಟೆಂಟು ಸಾಗರದ ಶರಾವತಿ ನಗರದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಹಂಗಾರೆ ತಂದೆಗೆ ಪತ್ರ ಬರೀಬೇಕು ಯಾವ ಏರಿಯಾದಲ್ಲಿ ಅಂತ ಗೊತ್ತಿರಬೇಕು ಇದು ಹೊರ ವಿಳಾಸಕ್ಕೆ ಬರೆಯುವಂಥ ಒಂದು ಗಮನಿಸಬೇಕಾಗಿರುವಂಥ ಅಂಶ ಯಾವ ವಿಷಯದ ಬಗ್ಗೆ ಪತ್ರ ಬರೀಬೇಕಾಗಿದೆ ಅಲ್ಲಿ ನಿಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದ ಪ್ರವಾಸಕ್ಕೆ ಹೋಗಲು ಒಪ್ಪಿಗೆ ಪತ್ರವನ್ನು ಹಾಗೂ ಪ್ರವಾಸದ ಖರ್ಚಿಗೆ ಎರಡು ಸಾವಿರ ರೂಪಾಯಿಗಳನ್ನು ಕಳಿಸುವಂತೆ ಕೋರಿ ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಪತ್ರದ ವಿವರಣೆ ಈ ವಿಷಯವನ್ನು ಅಳಗಂಡಿರಬೇಕಾಗುತ್ತೆ ಓಕೆ ಇಷ್ಟು ಅರ್ಥ ಆಯ್ತಲ್ಲ ಓಕೆ ಮುಂದಕ್ಕೆ ಗಮನಿಸೋಣ ಈಗ ಸಂಜನಾ ಗಮನಿಸಿದ್ವಿ ನಾವು ಇಂದ ಹೇಗಿದೆ ಅಲ್ಲಿ ನೆಕ್ಸ್ಟು ತುಂಗಾನಗರ ಶಿಕಾರಿಪುರ ಇದನ್ನು ಗಮನಿಸಬೇಕು ನೆಕ್ಸ್ಟು ನಿಮ್ಮ ತಂದೆಗೆ ಪತ್ರ ಬರೆಯಿರಿ ಅಂತ ಕರೆದರೆ ಪ್ರಾರಂಭಿಕ ಒಕ್ಕಣೆ ಏನು ಬರೀಬೇಕು ತೀರ್ಥರೂಪರವರಿಗೆ ನಿಮ್ಮ ಪ್ರೀತಿಯ ಮಗಳಾದ ಸಂಜನಾ ಮಾಡುವ ನಮಸ್ಕಾರಗಳು ಇದು ಪ್ರಾರಂಭಿಕ ಒಕ್ಕಣೆ ಉಭಯ ಕುಶಲೋಪರಿ ಏನು ಬರೀಬೇಕು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಿಮ್ಮ ಮತ್ತು ಮನೆಯವರ ಆರೋಗ್ಯದ ಬಗ್ಗೆ ಪತ್ರ ಬರೆಯಿರಿ ನೋಡಿ ಇದು ಪ್ರಾರಂಭಿಕ ಒಕ್ಕಣೆ ಅಂತ ಕರಿತೀವಿ ಅಥವಾ ಉಭಯ ಕುಶಲೋಪರಿ ಪ್ರಾರಂಭಿಕ ಒಕ್ಕಣೆ ಮತ್ತು ಉಭಯ ಕುಶಲೋಪರಿ ಈ ಎರಡೂ ಸೇರು ಒನ್ ಒಂದು ಅಂಕ ಇರುತ್ತೆ ನೆಕ್ಸ್ಟ್ ಈ ಪತ್ರ ಬರೆಯಲು ಕಾರಣವೇನೆಂದರೆ ವಿಷಯವನ್ನು ವಿವರಿಸಬೇಕೀಗ ಇದನ್ನೇ ಪತ್ರದ ಒಡಲು ಅಂತ ಕರಿತೀವಿ ಇಲ್ಲಿ ವಿಷಯವನ್ನು ವಿವರಿಸಬೇಕು ವಿಷಯ ಅಂತ ಬರಿಬಾರ್ದು ಇದು ಬಹಳ ಇಂಪಾರ್ಟೆಂಟು ವಯ ಖಾಸಗಿ ಪತ್ರ ಯಾವುದೋ ಕಚೇರಿ ಪತ್ರದಲ್ಲಿ ವಿಷಯ ಮಾನ್ಯರೇ ಬರೀತೀವಿ ಇಲ್ಲಿ ಹಂಗೆ ಬರೆಯೋಂಗಿಲ್ಲ ಈ ಪತ್ರ ಬರೆಯಲು ಕಾರಣವೇನೆಂದರೆ ಅಂತ ಹಾಕ್ಬಿಟ್ಟು ಅಲ್ಲೇನು ಕ್ವಶನ್ನಲ್ಲಿ ವಿಷಯ ಕೊಟ್ಟಿದ್ರೆ ವಿಷಯವನ್ನು ವಿವರಿಸಬೇಕಿಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇದು ವ್ಯತ್ಯಾಸನ ಗಮನಿಸಬೇಕು ನೀವು ಇದೊಂದು ಮಾಡೆಲ್ಲು ನೋಡಿ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಮೈಸೂರು ಪ್ರವಾಸ ಏರ್ಪಡಿಸಿದ್ದಾರೆ ನಾನು ಸಹ ಪ್ರವಾಸಕ್ಕೆ ಹೊರಟಿದ್ದೇನೆ ಇದು ವಿಷಯ ಹೇಳ್ತಾ ಇದ್ದೀವಿ ಹಾಗಾದ್ರೆ ನೀವೇನು ಮಾಡಬೇಕು ಅಂತ ಹೇಳಿದಾರಲ್ಲಿ ಅದನ್ನು ಗಮನಿಸು ಪ್ರವಾಸಕ್ಕೆ ಕಳಿಸಲು ಒಪ್ಪಿಗೆ ಇರುವುದಾಗಿ ಪೋಷಕರ ಒಪ್ಪಿಗೆ ಪತ್ರ ಕಳಿಸಿ ಕೊಡಿ ಒಪ್ಪಿಗೆ ಪತ್ರ ಕೋರಿ ಪತ್ರ ಬರೆಯಿರಿ ಅಂತ ಇದೆ ಒಪ್ಪಿಗೆ ಪತ್ರ ಕಳಿಸ್ಕೊಡಿ ಅಷ್ಟೇ ಅಲ್ಲ ಅಲ್ಲದೆ ಪ್ರವಾಸದ ಖರ್ಚಿಗಾಗಿ ಎರಡು ಸಾವಿರ ರೂಪಾಯಿಗಳನ್ನು ಕಳಿಸಿಕೊಡಿ ಇಷ್ಟು ಅವ್ರು ಕಳಿಸ್ಕೊಡ್ತಾರೆ ಅಂತ ಅಂದ್ಕೊಡಿ ಈ ವಿಷಯ ಬರೆದ್ವಿ ನೆಕ್ಸ್ಟ್ ಪ್ಯಾರದಲ್ಲಿ ಏನು ಬರೀಬೇಕು ಅಂದರೆ ನಾನು ಪ್ರವಾಸ ಹೋಗಿ ಬಂದ ನಂತರ ಅಲ್ಲಿಯ ಅನುಭವಗಳನ್ನು ವಿವರಿಸಿ ಮತ್ತೊಂದು ಪತ್ರವನ್ನು ಬರೆಯುತ್ತೇನೆ ಎಲ್ಲರಿಗೂ ನನ್ನ ಸವಿ ನೆನಪುಗಳನ್ನು ತಿಳಿಸಿ ನೋಡಿ ಇದು ಪತ್ರವನ್ನು ಎಂಡಿಂಗ್ ಮಾಡೋ ಕ್ರಮ ಇದನ್ನು ಬರೀಲೇಬೇಕು ಓಕೆ ಕೊನೆಗೆ ವಂದನೆಗಳು ಅಂತಿಮ ಒಕ್ಕಣೆ ಮತ್ತು ನಿಮ್ಮ ಪ್ರೀತಿಯ ಮಗಳು ಸಂಜನ ಇದು ಅಂತಿಮ ಒಕ್ಕಣೆ ಅಂತ ಕರಿತೀವಿ ಇದಕ್ಕೆ ಎರಡು ಅಂಕ ಮತ್ತು ಅಂತಿಮ ಒಕ್ಕಣೆಗೆ ಅಂಕ ಅಲ್ಲಿಗೆ ಎಷ್ಟಾಯಿತು ನಾಲ್ಕು ಅಂಕ ಆಗಿಬಿಡ್ತು ಇನ್ನೂ ಒಂದು ಅಂಕ ಇದೆ ಅದು ಯಾವುದು ಹೊರವಿಳಾಸ ಅಂತ ಹೊರವಿಳಾಸ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಅಲ್ಲಿ ಪೂರ್ತಿ ವಿಳಾಸವನ್ನೇ ಬರೀಬೇಕು ತಂದೆಯ ಹೆಸರನ್ನೇ ಬರೀಬೇಕು ಸಿದ್ಧಬಸಪ್ಪ ಎನ್ ಬಸವೇಶ್ವರ ಬೀದಿ ಶರಾವತಿ ನಗರ ಸಾಗರ ಅಲ್ಲಿ ಆರು ಡಿಜಿಟ್ ಬರೀಬೇಕು ಅಂದರೆ ಯಾವುದಾದ್ರೂ ಬರೀರಿ ಫೈವ್ ಸೆವೆನ್ ಸೆವೆನ್ ಟು ಟೂ ಸೆವೆನ್ ಅಂತಂದು ಅಲ್ಲಿ ನಾವು ಏನು ಪತ್ರದ ಇಂಡೆಕ್ಸ್ ನಂಬರನ್ನು ಏನು ಪೋಸ್ಟಲ್ ಇಂಡೆಕ್ಸ್ ನಂಬರನ್ನು ಪಿನ್ ಕೋಡನ್ನು ಬರಿಬೇಕಾಗುತ್ತೆ ಓಕೆ ಇಷ್ಟು ಬರೆದ್ರೆ ಇದಕ್ಕೂ ಒಂದು ಅಂಕ ಇರುತ್ತೆ ಹಾಗೆ ಯಾವ ಭಾಗವೂ ಬಿಡೋಂಗಿಲ್ಲ ಹಾಗೆ ನೀಟಾಗಿ ಬರೆದ್ರೆ ಖಂಡಿತವಾಗೂ ನೀವು ಪೂರ್ಣ ಅಂಕವನ್ನು ಪಡಿಬೌದು ಓಕೆ ನಾವೀಗ ಸ್ನೇಹಿತರೆ ಈವರೆಗೂ ಪತ್ರ ಪತ್ರದ ಅಗತ್ಯತೆ ಪತ್ರ ಬರವಣಿಗೆಯ ವಿನ್ಯಾಸ ಮತ್ತು ಪತ್ರ ಬರೆಯ ಪತ್ರ ಬರವಣಿಗೆಯಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಒಂದು ಉದಾಹರಣೆ ಸಹಿತ ನಾವು ಪತ್ರ ಬರವಣಿಗೆಯನ್ನು ಗಮನಿಸಿದ್ವಿ ಬಹಳ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಮತ್ತು ನೀವು ಬರುವಂಥ ಪರೀಕ್ಷೆಯಲ್ಲಿ ಚೆನ್ನಾಗಿ ಪತ್ರವನ್ನು ಬರಿತೀರಿ ಅಂತ ಅಂದ್ಕೊತೀನಿ ಹಾಗೆ ಮತ್ತೊಂದು ವಿನ್ಯಾಸ ಇದೆ ಇದು ಪತ್ರಿಕೆ ಒಂದರಲ್ಲಿ ಕೇಳ್ತಾರೆ ಐದು ಗಾದೆ ಮಾತುಗಳನ್ನು ಕೊಡ್ತಾರೆ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಗಾದೆ ಮಾತು ಅರ್ಧ ಕೊಡ್ತಾರೆ ಇನ್ನೂ ಅರ್ಧ ಬರಿಬೇಕು ಅದಕ್ಕೆ ಸಮಪಟ್ಟಂಗೆ ಅಂಥ ಒಂದು ಉದಾಹರಣೆ ನೋಡೋಣ ಇದಕ್ಕೆ ನೀವು ಗಾದೆ ಮಾತುಗಳನ್ನು ಖಂಡಿತವಾಗೂ ಸುಮಾರಷ್ಟು ಗಾದೆ ಮಾತುಗಳನ್ನು ನೋಡಬೇಕಾಗುತ್ತೆ ಬರೆಯೋ ಕ್ರಮ ಹೇಗೆ ಅಂತ ನೋಡಿ ಒಂದೇದು ಮೂರ್ತಿ ಚಿಕ್ಕದಾದರೂ ಡ್ಯಾಶ್ ಕೊಟ್ಬಿಟ್ಟು ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ಏನು ಬರೀಬೇಕು ಮೂರ್ತಿ ಚಿಕ್ಕದಾದರೂ ಅಲ್ಲೇನೋ ಆಪ್ಷನು ಇರೋದಿಲ್ಲ ನಾವೇ ಸ್ವಂತ ಬರಿಬೇಕು ಏನು ಬರಿಬೇಕು ನೋಡಿ ಇದನ್ನು ನೀವು ಓದಿ ಒಂದು ಸರಿ ಎಲ್ಲ ಗಾದೆಗಳನ್ನು ಸುಮಾರು ಗಾದೆಗಳನ್ನು ಸಂಗ್ರಹಿಸಿದ್ದಾರೆ ಗಾದೆಗಳ ಸಂಗ್ರಹಣೆ ಬೇಕಾದರೂ ಸಿಗುತ್ತೆ ಕನಿಷ್ಠ ನನ್ನ ಅನಿಸಿಕೆ ಒಂದು ಒಂದು ಐನೂರು ಗಾದೆ ಆದರೂ ಓದಬೇಕು ನೀವು ಹಂಗಿದ್ರೆ ಅದರಲ್ಲಿ ಐದು ಗಾದೆ ಖಂಡಿತವಾಗೂ ನಿಮಗೆ ಸಿಗುತ್ತೆ ಇದು ಪಾಪ್ಯುಲರ್ ಆಗಿರುವಂಥ ಗಾದೆಗಳನ್ನೇ ಕೇಳ್ತಾರೆ ಸಾಮಾನ್ಯವಾಗಿ ಹಾಗಾಗಿ ಈ ಒಂದು ಐನೂರು ಗಾದೆ ಆದರೂ ನೀವು ನೋಡಿ ಅದನ್ನು ಓದಿ ಸ್ವಲ್ಪನಾರು ಮನಸ್ಸಿಗೆ ಗಮನಿಸೋದಕ್ಕೆ ಪ್ರಯತ್ನ ಮಾಡಿ ತುಂಬ ಸುಲಭವಾಗಿ ಬರುತ್ತೆ ಯಾಕಂದರೆ ಜನಪದರ ಇದು ಕೊಡುಗೆ ಹಾಗೆ ಜನಪದರ ಕೊಡುಗೆ ಆಗಿರೋದರಿಂದ ಗಾದೆಗಳು ಇದು ಭಾರಿ ನೆನಪಿಟ್ಕೋ ಆಗತ್ತಿಲ್ಲ ಲೋಕಾರೂಢಿಯಾಗಿ ಬರುವಂಥವು ಹಾಗೆ ಮೂರ್ತಿ ಚಿಕ್ಕದಾದರೂ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಎಸ್ ಅದನ್ನು ಪೂರ್ಣಗೊಳಿಸಿ ಟ್ರೈ ಮಾಡಿ ಎಸ್ ಕರೆಕ್ಟ್ ಏನು ಹಾಗಿದ್ರೆ ಕೀರ್ತಿ ದೊಡ್ಡದು ಎಷ್ಟು ಚೆನ್ನಾಗಿದೆ ನೋಡಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದು ಇದು ಇದರ ಪೂರ್ಣಗೊಳಿಸುವಂಥ ಗಾದೆ ಇದು ಪೂರ್ಣ ಗಾದೆ ಇಲ್ಲಿ ಕೀರ್ತಿದು ಮೂರ್ತಿ ಚಿಕ್ಕದಿರ್ಬೋದು ಅದರದು ಕೀರ್ತಿ ಬಹಳ ದೊಡ್ಡದು ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ ಅಂತ ಅರ್ಥ ಓಕೆ ಇನ್ನೊಂದು ಪ್ರಶ್ನೆ ನೋಡೋಣ ಇಲ್ಲಿ ಉಪ್ಪು ತಿಂದವನು ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ ಮತ್ತೆ ಏನು ಮಾಡಬೇಕು ಉಪ್ಪು ತಿಂದವನು ಭಾಳ ಕಡೆಗೆ ಬಳಸ್ತೇನೋ ಯಾರೋ ಒಬ್ಬನಿಗೆ ಆಫೀಸ್ನಲ್ಲಿ ಲಂಚ ತಿನ್ಬಿಟ್ಟಿದ್ದ ಅವನನ್ನು ಏನು ಯಾರೋ ಕಂಪ್ಲೇಂಟ್ ಮಾಡಿಬಿಟ್ರು ಹಿಡಿದುಬಿಟ್ರು ಅವನನ್ನು ಅರೆಸ್ಟ್ ಮಾಡಿಬಿಟ್ರು ಅಥವಾ ಸಸ್ಪೆಂಡ್ ಮಾಡಿಬಿಟ್ರು ಅವಾಗ ಹೇಳ್ತಾರೆ ಉಪ್ಪು ತಿಂದನೂ ಡ್ಯಾಶ್ ಏನು ಅದು ಪೂರ್ಣಗೊಳಿಸಬೇಕು ಹಾಗಿದ್ರೆ ಯಾವುದದು ಎಸ್ ಟ್ರೈ ಮಾಡಿ ಎಸ್ ಸರಿಯಾದ ಉತ್ತರ ಯಾವುದು ನೀರು ಕುಡಿಯಲೇಬೇಕು ಉಪ್ಪು ತಿಂದ ನೀರು ಕುಡಿಯಲೇಬೇಕು ದಾಹ ಶುರು ಆಗುತ್ತೆ ಹಂಗ ನೀರು ಕುಡ್ದಾಗೆ ಅವನು ತೃಪ್ತಿ ಆಗುವಂಥದ್ದು ಅಥವಾ ತಣ್ಣಗಾಗುವಂಥದ್ದು ಹಾಗಾಗಿ ನೀರು ಕುಡಿಯಲೇಬೇಕು ಅನ್ನೋವಂಥದ್ದು ಇದು ಪೂರ್ಣಗೊಳಿಸುವಂಥ ಗಾದೆ ಮಾತು ಸ್ವಲ್ಪ ಕಷ್ಟ ಆದರೆ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಓದಿದರೆ ಖಂಡಿತವಾಗೂ ನಿಮಗೆ ಇದಕ್ಕೆ ಉತ್ತರವನ್ನು ಬರಿಬೌದು ನೆಕ್ಸ್ಟ್ ಇನ್ನೊಂದಿದೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಅಂದರೆ ಹೊಟ್ಟೆಗಿಟ್ಟಿಲ್ಲದಿದ್ದರು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಅಥವಾ ಹೊಟ್ಟೆ ಗಿಟ್ಟಿಲ್ಲದಿದ್ದರು ಎರಡು ಒಂದೇ ಇದನ್ನು ಬಿಡಿಸಿ ಹೇಳಿದೆ ನಾನು ಅಷ್ಟೇ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಅಥವಾ ಹೊಟ್ಟೆಗಿಟ್ಟಿಲ್ಲದಿದ್ದರು ಅಂದರೆ ಬಹಳ ಜನಕ್ಕೆ ಊಟಕ್ಕೆ ಇರೋದಿಲ್ಲ ಅಂದರೆ ಭಾಳ ಬೇಸಿಕ್ ನೀಡ್ಸೇ ಇರೋದಿಲ್ಲ ಅವರಿಗೆ ಆದರೆ ತೋರಾಣಿಕೆಗೆ ಅಂದರೆ ಏನು ಶೋಗೆ ಭಾಳಷ್ಟು ವಸ್ತುಗಳನ್ನು ಅವರು ಇಟ್ಕೊಂಡು ಶೋ ಇರ್ತಾರೆ ಅಂಥರಿಗೆ ಗಾದೆಯನ್ನು ಹೇಳ್ತಾರೆ ನಮ್ಮ ಜನಪದರು ಹೊಟ್ಟೆ ಗಿಟ್ಟಿಲ್ಲಿದ್ರು ನೋಡೋವ್ನ ಕತೆ ಅಂತ ಏನು ಮುಂದಕ್ಕೆ ಪೂರ್ಣಗೊಳಿಸ್ಬೇಕು ಏನು ಇಟ್ಕೊಂಡಿದ್ದಾನೆ ಹೇಗಿದ್ರೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಎಸ್ ಇದು ಸಹಿತ ಜನಪದರ ಸಾಮಾನ್ಯವಾಗಿ ಬಳಸುವಂಥ ಒಂದು ಗಾದೆ ಮಾತು ಹೊಟ್ಟೆಗಿಟ್ಟಿಲ್ಲಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಜುಟ್ಟಿಗೆ ಮಾತ್ರ ಮಲ್ಲಿಗೆ ಹೂವು ಕಟ್ಕೊಂಡು ಓಡಾಡ್ತಿರ್ತಾನೆ ನೋಡಿದ್ರೆ ಓಹೋ ಹೋ ಭಾಳ ಒಳ್ಳೆ ಮಲ್ಲಿಗೆ ಹೂವು ಉಟ್ಕೊಂತಂದ್ರೆ ಭಾಳ ಸಂಪದ್ಭರಿತವಾಗಿದ್ದಾನೆ ತೃಪ್ತಿಕರವಾಗಿದ್ದಾನೆ ಅಂತ ಅಂದಂಗೆ ಆದರೆ ಹೊಟ್ಟೆಗೆ ಹಿಟ್ಟೇ ಇರುವುದಿಲ್ಲ ಅವ್ನಿಗೆ ಈ ಥರದ ಜನ ಅಥವಾ ಈ ಥರದ ಸಮಾಜದ ಒಂದು ವ್ಯವಸ್ಥೆ ನೋಡ್ತಾ ಇದ್ದೇವೆ ನಾವು ಅದನ್ನು ನೋಡಿ ನಮ್ಮ ಜನಪದರು ಕಟ್ಟಿರುವಂಥ ಒಂದು ಒಳ್ಳೆಯ ಗಾದೆ ಮಾತು ಹಾಗೆ ಇನ್ನೊಂದು ಗಾದೆ ಮಾತಿದೆ ಬಹಳ ಒಳ್ಳೆಯ ಗಾದೆ ಮಾತು ಏನು ಅಡಕೆಗೆ ಹೋದಮಾನ ಅಡಕೆಗೆ ಹೋದಮಾನ ಅಂದರೆ ಅಡಕೆಗೆ ಹೋದಮಾನ ಏನಂಗಂದರೆ ಬಹಳ ಚಂದವಾಗಿರುವಂಥ ಒಂದು ಗಾದೆ ಮಾತು ಸಣ್ಣ ಸಣ್ಣ ವಿಚಾರದಲ್ಲೇ ನಾವು ಎಡವಿ ಬಿಡ್ತೀವಿ ಸಣ್ಣ ವಿಚಾರ ಏನೋ ಒಂದು ತಪ್ಪಾಗಿ ಮಾತಾಡಿಬಿಡ್ತೀವಿ ಆಮೇಲೆ ತಪ್ಪು ಆಗುತ್ತೆ ಆಮೇಲೆ ಅದಕ್ಕೆ ಏನೇನೋ ಪರಿಹಾರ ಕೊಡೋದಕ್ಕೆ ಏನೇನು ಗಿಫ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೇವೆ ಆದರೆ ಆ ಹೋದಂಥ ಮಾನ ತಿರುಗಿ ಬರುತ್ತಾ ಇದು ಕೇಳ್ತಾರೆ ಅದಕ್ಕಾಗಿನೇ ಬಹಳ ಒಳ್ಳೆಯ ಗಾದೆ ಮಾತು ಹಾಗಾಗಿ ನಾವು ಸಣ್ಣದೋ ದೊಡ್ದೋಗ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಭಾಳ ಎಚ್ಚರಿಕೆ ಹೆಜ್ಜೆ ನೀಡಬೇಕು ಅನ್ನುವಂಥ ಒಂದು ಎಚ್ಚರಿಕೆಯ ಒಂದು ಗಾದೆ ಮಾತು ಬಹಳ ಚಂದವಾಗಿರುವಂಥ ಗಾದೆ ಮಾತು ಕೇಳ್ತಾರೆ ಅಡಿಕೆಗೆ ಹೋದ ಮಾನ ಅಂತ ಅಡಿಕೆ ಅಂದರೆ ಚಿಕ್ಕದು ಹಂಗಾರೆ ಏನು ಕೊಟ್ಟರು ಸಿಗೋದಿಲ್ಲ ಅನ್ನೋದಕ್ಕೆ ಅತ್ಯಂತ ದೊಡ್ಡ ವಸ್ತು ಯಾವುದು ಆನೆ ಅಲ್ವಾ ಆನೆ ಕೊಟ್ಟರು ಬಾರದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಪೂರ್ಣಗೊಳಿಸಬೇಕಾಗಿರುವಂಥ ಒಂದು ಗಾದೆ ಮಾತಿನ ಮುಂದಿನ ಭಾಗ ಹಾಗೆ ನಾವು ಇನ್ನೊಂದು ಗಾದೆ ಮಾತನ್ನು ನೋಡೋಣ ಬೆಳ್ಳಗಿರುವುದೆಲ್ಲ ಡ್ಯಾಶ್ ಇದು ಬಹಳ ಪಾಪ್ಯುಲರ್ ಆಗಿರುವಂಥ ಒಂದು ಗಾದೆ ಮಾತು ಈ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಬಹಳ ಜನ ಮೋಸ ಹೋಗ್ತೀವಿ ನಾವು ಮೋಸ ಹೋಗೋದಕ್ಕೆ ಕೇಳಿರುವಂಥ ಒಂದು ಅಥವಾ ಹೇಳಿರುವಂಥ ಜನಪದರ ಒಂದು ನೀತಿ ವಾಕ್ಯ ಏನದು ಬೆಳ್ಳಗಿರೋದೆಲ್ಲ ಡ್ಯಾಶ್ ಏನಲ್ಲ ಅಂತ ಕೇಳ್ತಾನೆ ಏನು ಬೆಳ್ಳಗೆ ಬೇಕಾದಷ್ಟಿದೆ ನೋಡಿದ ತಕ್ಷಣ ಚೆಂದ ಇದ್ದಾನೆ ಅಂದ ತಕ್ಷಣ ನಾವು ಹೋಗ್ಬಿಟ್ರೆ ಅಥವಾ ಅವನು ಸವಾಸ ಮಾಡಿದರೆ ಅಥವಾ ಅವನ ಸ್ನೇಹ ಮಾಡಿದರೆ ಮೋಸ ಆಗ್ಬೋದು ಅದು ಸುಣ್ಣದ ನೀರು ಆಗಿರ್ಬೋದು ಮಜ್ಜಿಗೆನೂ ಆಗಿರ್ಬೋದು ಅಲ್ವಾ ಅದಕ್ಕಾಗಿಯೇ ಬೆಳ್ಳಗಿರೋದೆಲ್ಲ ಡ್ಯಾಶ್ ಏನು ಪೂರ್ಣಗೊಳಿಸ್ರಿ ನೋಡೋಣ ಎಸ್ ಸರಿಯಾದಂಥ ಉತ್ತರ ಹಾಲಲ್ಲ ಬೆಳ್ಳೋಗಿರೋದೆಲ್ಲ ಹಾಲಲ್ಲ ಅದು ಇನ್ನೂ ಏನೇನೋ ಆಗಿರ್ಬೋದು ನಮಗೆ ಧಕ್ಕೆ ಉಂಟು ಮಾಡೋದು ಆಗಿರ್ಬೋದು ಆದ್ದರಿಂದ ಬೆಳ್ಳೋಗಿರೋದೆಲ್ಲ ಹಾಲಲ್ಲ ಪ್ರಮಾಣಿಸಿ ನೋಡಿ ವ್ಯವಹರಿಸು ನೋಡಿ ಎಷ್ಟು ಚಂದವಾಗಿರುವಂಥ ಒಂದು ನೀತಿ ವಾಕ್ಯ ಗಾದೆ ಮಾತುಗಳಲ್ಲಿದೆ ಇಂಥ ಗಾದೆ ಮಾತನ್ನು ಓದಬೇಕು ಆ್ಯಕ್ಚುಲಿ ಓದಿದಾಗೆ ನಮಗೆ ಅದರ ನೀತಿ ಅದರ ಒಂದು ನೆನಪು ಇರೋದಕ್ಕೆ ಸಾಧ್ಯ ಓಕೆ ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ ಜಟ್ಟಿ ನೆಲಕ್ಕೆ ಬಿದ್ದರೂ ಜಟ್ಟಿ ಅಂದರೆ ಪೈಲ್ವಾನ್ ಪೈಲ್ವಾನನಿಗೆ ಜಟ್ಟಿ ಅಂತ ಕರೀತಾರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಮತ್ತು ಅವನು ಎದ್ದ ಅಂತಿರ್ತಾನೆ ಏನಂಗೆಂದರೆ ಜಟ್ಟಿ ನೆಲಕ್ಕೆ ಬಿದ್ದರೂ ನೆಲಕ್ಕೆ ಬಿದ್ದೆ ನಾ ಸೋತೆ ಅಂತ ಒಪ್ಕನದೇ ಇಲ್ಲ ಅವನು ಮುಂದಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಎಸ್ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅವನು ಮೀಸೆ ಮತ್ತು ತಿರುಗಿಸ್ತಿರ್ತಾನೆ ಮೀಸೆ ಏನು ಮಣ್ಣಾಗಿಲ್ಲ ನಂದು ಅಂತ ಹೇಳ್ತಿರ್ತಾನೆ ಅಂದರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಎದ್ದ ತಕ್ಷಣ ಮತ್ತು ಮೀಸೆ ಮೇಲೆ ಕೈ ಹಾಕ್ತಿರ್ತಾನೆ ಅಂದರೆ ಅವನು ಸ್ವಾಭಿಮಾನ ಅಹಂಕಾರ ಅವನಲ್ಲಿ ಬಿಟ್ಟು ಹೋಗಿರೋಲ್ಲ ಎಷ್ಟು ಚಂದವಾಗಿರುವಂಥ ಒಂದು ಗಾದೆ ಮಾತು ಓಕೆ ಸ್ನೇಹಿತರೆ ನಾವು ಈವರೆಗೂ ಗಾದೆ ಗಾದೆಗಳ ನೀತಿ ಅದರ ಆಧಾರದ ಮೇಲೆ ಆ ಇರೋ ಗಾದೆ ಮಾತನ್ನು ಹೇಗೆ ಪೂರ್ಣಗೊಳಿಸಬೇಕು ಅದಕ್ಕೊಂದು ಟೂಲ್ ಏನು ಅಂದರೆ ಸಾಮಾನ್ಯವಾಗಿ ಪ್ರಾಸಬದ್ಧವಾಗಿರುತ್ತೆ ಮತ್ತೆ ಅದರಲ್ಲಿ ವಿಶೇಷತೆ ಏನಿರುತ್ತೆ ಮುಂದಿನ ಭಾಗವನ್ನು ಪೂರ್ಣಗೊಳಿಸುವಂತೆ ಅರ್ಥವನ್ನು ಪೂರ್ಣಗೊಳಿಸುವಂತಿರುತ್ತೆ ನೀತಿಯನ್ನು ಸೂಚಿಸುವಂತಿರುತ್ತೆ ಇದನ್ನು ಆಧರಿಸಿ ನಾವು ಸರಿಯಾದದ್ದನ್ನು ನಾವು ಬರಿಬೇಕಾಗುತ್ತೆ ಅಲ್ಲಿ ಆಪ್ಷನ್ ಇರೋದಿಲ್ಲ ನಾವೇ ಈ ಥರ ನಾವು ಊಹಿಸಿ ಉತ್ತರ ಬರಿಬೇಕಾಗಿರೋದ್ರಿಂದ ಗಾದೆ ಮಾತನ್ನು ಚೆನ್ನಾಗಿ ಮನನ ಮಾಡ್ಕೋಬೇಕು ಅದೇ ಥರ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಪತ್ರಿಕೆ ಮೂರರಲ್ಲಿ ಏನು ಗಾದೆಯ ಭಾವ ವಿವರಣೆ ಅಂತ ಪೂರ್ಣ ಒಂದು ಗಾದೆ ಮಾತನ್ನು ಕೊಡ್ತಾರೆ ಆ ಗಾದೆ ಮಾತನ್ನು ಚೆನ್ನಾಗಿ ಓದಬೇಕು ಅದಕ್ಕೆ ಸರಿಯಾದ ವಿವರಣೆಯನ್ನು ಕೊಡಬೇಕು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಒಂದು ಮೇಲುಗಡೆ ಗಾದೆ ಮಾತನ್ನು ಬರೆದುಬಿಟ್ಟು ಒಂದು ಪೇಜ್ನಷ್ಟು ಕ್ಲೀನಾಗಿ ಅದಕ್ಕೆ ಸಂಪಟ್ಟಿರುವಂಥ ಅಂಶವನ್ನು ವಿವರಿಸಬೇಕು ಹೇಗೆ ವಿವರಿಸಬೇಕು ನಾನು ಗಮನಿಸ್ದಂಗೆ ಗಾದೆ ಮಾತನ್ನು ವಿವರಿಸುವಂಥ ಏನು ಒಂದು ನೂರು ಜನದ್ದು ಪತ್ರಿಕೆ ಅಥವಾ ನೂರು ಜನಕ್ಕೆ ಇದನ್ನು ಕೊಟ್ಟರೆ ಒಂದು ಐದಾರು ಜನ ಚೆಂದ ಬರೆಯೋದಿಲ್ಲ ಅಂದರೆ ಗಾದೆ ಮಾತುಗಳು ಗೊತ್ತಿಲ್ಲ ಗಾದೆ ಮಾತನ್ನು ವಿವರಿಸೋದು ಗೊತ್ತಾಗಲ್ಲ ಅದರ ಅರ್ಥ ಭಾವ ಮಹತ್ವ ಗೊತ್ತಾಗೋದಿಲ್ಲ ಇದು ಬಹಳ ಮುಖ್ಯ ಹಾಗಾಗಿ ಅಧ್ಯಯನಶೀಲರಾಗಬೇಕು ಈ ಒಂದು ತರಗತಿ ನಿಮಗೆ ಆ ಥರದೊಂದು ಪ್ರೇರಣೆ ಒಂದಿಷ್ಟು ಮಾರ್ಗದರ್ಶನ ಮಾಡಬಹುದು ಹಾಗಿದ್ರೆ ನೋಡೋಣ ಯಾಕೆ ನೋಡಿ ಗಾದೆಗಳು ಅಂದರೆ ಏನು ಅಂದರೆ ಜನಸಾಮಾನ್ಯರ ಅಲಂಕಾರಿಕ ಜಾನ್ಮೆಯ ನುಡಿ ಇದು ಅಲಂಕಾರಿಕವಾಗಿರುತ್ತವೆ ಮತ್ತು ಇದೊಂದು ಜಾಣ ನುಡಿ ಅಂತಂದೇ ಕರಿತೀವಿ ಹಾಗೆ ಸಂಕ್ಷಿಪ್ತವಾಗಿರುತ್ತೆ ಬಹಳ ವಿವರ ಇರೋದಿಲ್ಲ ನೋಡಿದ್ದೀವಿ ನಾವು ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಷ್ಟೇ ಅಲ್ವಾ ಬೆಳ್ಳಗಿರೋದಿಲ್ಲ ಹಾಲಲ್ಲ ಎಷ್ಟು ಚೆನ್ನಾಗಿ ಅದನ್ನು ಚಿಕ್ಕ ವಿಚಾರದಲ್ಲಿ ಚಿಕ್ಕ ವಾಕ್ಯದಲ್ಲಿ ದೊಡ್ಡ ವಿಷಯವನ್ನು ಅಳವಡಿಸಿರ್ತವೆ ಸಂಕ್ಷಿಪ್ತವಾಗಿದ್ದು ಸಾಮಾನ್ಯವಾಗಿ ಪ್ರಾಸಬದ್ಧ ಅಕ್ಷರಗಳ ಅರ್ಥಪೂರ್ಣ ಜೋಡಣೆಯಾಗಿರುತ್ತೆ ಪ್ರಾಸಬದ್ಧವಾಗಿರುತ್ತವೆ ಅಷ್ಟೇ ಅಲ್ಲ ಒಂದು ವಿಶೇಷ ಅನುಭವವನ್ನು ನೀಡುತ್ತೆ ನೀತಿಯನ್ನು ನೀಡುತ್ತೆ ಸಂದೇಶವನ್ನು ಒಳಗೊಂಡಿರುತ್ತೆ ಹಾಗಾಗಿ ಹೆಂಗೆ ಹೆಂಗಬೇಕಂಗೆ ನಾವು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಥವಾ ವಿವರಣೆ ಮಾಡೋಕ್ಕಾಗಲ್ಲ ವಿವರಣೆ ಮಾಡಬೇಕಾದ್ರೆ ನಾವು ಏನು ನೋಡಬೇಕಾದ್ರಲ್ಲಿ ಏನು ವಿಶೇಷ ಅನುಭವ ಇದೆ ಏನು ನೀತಿಯನ್ನು ಹೇಳ್ತಾ ಇದೆ ಏನು ಸಂದೇಶವನ್ನು ಕೊಡ್ತಾ ಇದೆ ಈ ಗಾದೆ ಮಾತು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮನನ ಮಾಡ್ಕೋಬೇಕು ಆನಂತರ ಬರಿಬೇಕು ಹಾಗೆಯೇ ಇವು ರೂಪಕ ಗುಣಗಳಿಂದ ಅರ್ಥ ಚಮತ್ಕಾರವನ್ನು ಉಂಟು ಮಾಡುತ್ತವೆ ಅರ್ಥ ಚಮತ್ಕಾರವನ್ನು ತಿಳಿಸ್ತವೆ ಹಾಗಾಗಿ ಗಾದೆಗಳು ಈ ದೃಷ್ಟಿಕೋನದಲ್ಲಿ ನೋಡಬೇಕಾಗುತ್ತೆ ನಾವು ಭಾವ ವಿವರಣೆಯನ್ನು ಬರಿಬೇಕಾದ್ರೆ ಹಾಗಿದ್ರೆ ನಾವು ಒಂದು ಎಕ್ಸಾಂಪಲ್ ನೋಡೋಣ ನೋಡಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಗಾದೆ ಇರ್ಬೋದು ನೋಡಿ ಎಷ್ಟು ಸಂಕ್ಷಿಪ್ತವಾಗಿದೆ ಎಷ್ಟು ನೀತಿವಂತವಾಗಿದೆ ಎಷ್ಟು ಮೋಟಿವೇಟ್ ಆಗಿದೆ ಅಲ್ವಾ ಮನಸ್ಸಿದ್ದರೆ ಮಾರ್ಗ ಹಾಗೆ ಇನ್ನೊಂದಿದೆ ಕಾಸಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಥ ಒಂದು ನೀತಿ ವಾಕ್ಯ ಇದೆ ನೋಡಿ ನಮಗೆ ಎಷ್ಟು ಹಾಸಿಗೆ ಆಯಿತೋ ಅಷ್ಟೇ ಕಾಲು ಚಾಚಬೇಕು ಇಲ್ಲಾಂದರೆ ಹಾಸಿಗೆಯನ್ನು ಮುಂದಕ್ಕೆ ನಮ್ಗೆ ಕಾಲು ಹೋದರೆ ತಣ್ಣಗಾಗತ್ತೆ ಅಲ್ವಾ ಸೀತ ಆಡಿರ್ಬೋದು ತೊಂದರೆ ಆಗುತ್ತೆ ನಿದ್ರೆ ಭಂಗ ಆಗುತ್ತೆ ಹಾಗಾಗಿ ಹಾಸಿಗೆ ಇದ್ದು ಅಷ್ಟೇ ಮುಡ್ಚೊ ಮಕ್ಕಳೆ ಬೆಚ್ಚಿಗಿರುತ್ತೆ ಅವನು ಜೀವನವನ್ನು ಚೆಂದಾಗಿ ನೆಲೆಸ್ತಾನೆ ಅಂದರೆ ನಮ್ಮ ಆದಾಯ ಎಷ್ಟೈತೋ ಅಷ್ಟೇ ಖರ್ಚು ನಮ್ಮ ಯೋಜನೆ ಯೋಚನೆ ಮಾಡಬೇಕಾಗುತ್ತೆ ಅನ್ನೋವಂಥ ಬಹಳ ಒಳ್ಳೆಯ ಸಂದೇಶವನ್ನು ಕೊಡುತ್ತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಇನ್ನೊಂದು ನೋಡ್ತೀವಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಷ್ಟು ಚೆನ್ನಾದಂಥ ಒಂದು ಮಾಹಿತಿಯನ್ನು ಹೇಳ್ತಾರೆ ಹಂಗ ಸಣ್ಣಕ್ಕಿದ್ದಾಗೆ ಅವರನ್ನು ನಾವು ತಿದ್ದಬೇಕು ದೊಡ್ಡ ಮರವಾದ ಮೇಲೆ ಅವನನ್ನು ಬಗ್ಗಿಸ್ತೀನಿ ಅನ್ನೋದು ಅಥವಾ ತಿದ್ದುತ್ತೀನಿ ಅನ್ನೋದು ಸಾಧ್ಯವಿಲ್ಲದ ಮಾತು ಅಂತ ಹಾಗೆ ಇನ್ನೊಂದು ಗಾದೆ ಮಾತನ್ನು ನೋಡ್ತೀವಿ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನುವಂಥದ್ದು ಎಷ್ಟು ಮಾತಿಗೆ ಎಂಥ ಮಹತ್ವವನ್ನು ಕೊಡುವಂಥ ಒಂದು ಗಾದೆ ಮಾತನ್ನೇ ಹೇಳಿದ್ದಾರೆ ನೋಡಿ ಹಾಗೆ ಕೊನೆಯದಾಗಿ ಮತ್ತೊಂದು ಗಾದೆ ಮಾತು ನೋಡೋಣ ತಾಳಿದವನು ಬಾಳಿಯಾನು ಸಮಾಧಾನವೇ ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದು ಯಾರು ತಾಳ್ತಾನೆ ಅವನು ಉತ್ತಮವಾಗಿ ಬಾಳ್ತಾನೆ ಅನ್ನುವಂಥ ಸಂದೇಶವನ್ನು ಕೊಡು ಇವೆಲ್ಲವೂ ಗಾದೆಗೆ ಒಂದಿಷ್ಟು ಉದಾಹರಣೆಗಳು ಆಗಿದ್ದಾವೆ ಕುಂಬಾರನಿಗೆ ವರ್ಷ ದಣ್ಣೆಗೆ ನಿಮಿಷ ನೋಡಿ ಒಂದು ಶ್ರಮದ ಮಹತ್ವವನ್ನು ಹಾಗೆ ಹಾಳು ಮಾಡೋದು ತುಂಬ ಸುಲಭ ಅದನ್ನು ಸೃಷ್ಟಿ ಮಾಡೋದು ತುಂಬ ಕಷ್ಟ ಈ ವಿಷಯವನ್ನು ಈ ಗಾದೆ ಮಾತು ಹೇಳುತ್ತೆ ಓಕೆ ಹಾಗಿದ್ರೆ ಈಗ ಯಾಕೆ ಇರ್ತದ ನಾವು ಗಾದೆಗಳ ಭಾವ ವಿವರಣೆಯಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಏನೇನು ಗಮನಿಸಬೇಕು ಅನ್ನೋ ಈಗಾಗಲೇ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ ಮತ್ತೊಂದಿಷ್ಟು ನೋಡೋದಾದರೆ ನೋಡಿ ಗಾದೆಯನ್ನು ಓದ್ಕೊಡ್ಬೇಕು ಮೊದಲು ಓದ್ಕೊಂಡು ಅದರ ಮೇಲ್ನೋಟದ ಅರ್ಥ ಏನಿದೆ ಅಂತ ನೋಡಬೇಕು ಅಷ್ಟೇ ಅಲ್ಲ ಒಳ ಅರ್ಥವನ್ನು ಮನನ ಮಾಡ್ಕೋಬೇಕು ಭಾಳ ಇಂಪಾರ್ಟೆಂಟ್ ಮೇಲೇನು ಈಗ ಉದಾಹರಣೆಗೆ ಇಲ್ಲಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಇದೆ ಕುಂಬಾರ ಅಂದರೆ ಯಾರು ವರ್ಷ ಅಂತ ಯಾಕೆ ಹೇಳಿದರು ಅಂದರೆ ಕುಂಬಾರವನ್ನು ಮಡಿಕೆ ಮಾಡೋದಕ್ಕೆ ವರ್ಷ ಬೇಕು ದೊಣ್ಣೆಗೆ ನಿಮಿಷ ಅಂದರೆ ಏನು ದೊಣ್ಣೆ ಅಂದರೆ ಒಂದು ಕೋಲು ಒಂದು ನಿಮಿಷದಲ್ಲಿ ಆ ಮಡಿಕೆಯನ್ನು ಒಡೆದು ಹಾಕ್ಬಿಡ್ಬೋದು ಅಲ್ವಾ ಅಂದರೆ ಇದು ಮೇಲ್ನೋಟದ ಅರ್ಥ ಹಾಗಿದ್ರೆ ಇದ್ರ ಒಳ ಅರ್ಥ ಏನು ನೋಡಿ ಒಂದು ಯಾವುದಾದ್ರೂ ಒಂದು ಸೃಷ್ಟಿ ಕಾರ್ಯ ಮಾಡಬೇಕಾದ್ರೆ ರಚನೆ ಮಾಡಬೇಕಾದ್ರೆ ಹೆಚ್ಚು ಸಮಯ ಹೆಚ್ಚು ಶ್ರಮ ಅಲ್ವಾ ಹೆಚ್ಚು ಜನ ಹೆಚ್ಚು ಖರ್ಚು ಬೇಕಾಗುತ್ತೆ ಆದರೆ ಅದನ್ನೇ ನಾವು ಹಾಳು ಮಾಡಬೇಕಾದ್ರೆ ಕೆಡಬೇಕಾದರೆ ನಾಶ ಮಾಡಬೇಕಾದ್ರೆ ಭಾಳ ಕಡಿಮೆ ಸಮಯದಲ್ಲಿ ಕಡಿಮೆ ಜನ ಕಡಿಮೆ ಶ್ರಮದಲ್ಲಿ ಕಡಿಮೆ ಖರ್ಚಿನಲ್ಲೇ ನಾಶ ಮಾಡಿಬಿಡ್ಬೋದು ಇದು ಹಾಗಾಗಿ ಸೃಷ್ಟಿ ಕಾರ್ಯ ನಷ್ಟ ಕಾರ್ಯಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳುವಂಥ ಒಂದು ಸಂದೇಶ ಈ ಗಾದೆ ಮಾತಿನಲ್ಲಿದೆ ಹಾಗಾಗಿ ನಾವು ಭಾಳ ಮುಖ್ಯವಾಗಿ ಯಾವುದೇ ಗಾದೆ ಮಾತು ಪರೀಕ್ಷೆಯಲ್ಲಿ ಕೊಡಲಿ ಅದನ್ನು ಚೆನ್ನಾಗಿ ಓದ್ಕೋಬೇಕು ಆದರೆ ಮೇಲ್ನೋಟದ ಅರ್ಥ ಏನು ಅಂತ ನೋಡಬೇಕು ಒಳ ಅರ್ಥ ಏನಿರ್ಬೋದು ಅಂತ ಊಹಿಸಬೇಕು ಬಹಳ ಇಂಪಾರ್ಟೆಂಟಾಗಿ ನೆಕ್ಸ್ಟ್ ಮತ್ತೇನು ನೋಡಬೇಕು ನಾವು ಅಂದರೆ ಅಗತ್ಯಕ್ಕೆ ತಕ್ಕಂತೆ ಪ್ರಸ್ತುತ ಗಾದೆಯನ್ನು ಬಳಸಿಕೊಂಡಿರುವ ಸನ್ನಿವೇಶವನ್ನು ಸ್ಮರಿಸ್ಕೋಬೇಕು ಹಾಗೂ ಕಲ್ಪಿಸ್ಕೋಬೇಕು ಯಾವ ಅಗತ್ಯಕ್ಕೆ ಈ ಗಾದೆ ಮಾತನ್ನು ಬಳಸ್ಬೋದು ಯಾಕೆ ಬಳಸಿರ್ಬೋದು ಇದನ್ನು ಅಂತ ನಾವು ಯೋಚಿಸ್ಬೇಕು ಸ್ಮರಿಸ್ಬೇಕು ಮತ್ತು ಕಲ್ಪಿಸ್ಕೋಬೇಕು ಇದು ನಾವು ಗಾದೆ ಮಾತ್ರ ಭಾವವನ್ನು ವಿಸ್ತರಿಸೋದಕ್ಕಿಂತ ಮುಂಚೆ ಗಮನಿಸಬೇಕಾಗಿರುವಂಥ ಅಂಶಗಳು ಕೊನೆಯದಾಗಿ ಮತ್ತೊಂದು ಅಂಶ ಗಾದೆಗಳ ಭಾವ ವಿವರಣೆ ಹೇಗೆ ಬರಿಬೇಕು ಅಂತ ಹೇಗೆ ಬರಿಬೇಕು ಬಹಳ ಮುಖ್ಯವಾಗಿ ಇದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ನಾಲ್ಕು ಹಂತಗಳಲ್ಲಿ ಬರಿಬೇಕಾಗುತ್ತೆ ಇದು ಐದು ಅಂಕ ಇದೆ ಅಂದರೆ ಗಾದೆಗಳ ಮಹತ್ವ ಬರಿಬೇಕು ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳು ಇದು ಕಿರಿಯದರಲ್ಲಿ ಹಿರಿಯ ಅರ್ಥವನ್ನು ಹೊಂದಿದೆ ಅಲ್ವ ಹಾಗೆ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಎಂಬ ಮಾತು ಗಾದೆಗಳ ಮಹತ್ವವನ್ನು ತಿಳಿಸುತ್ತದೆ ಈ ಥರ ಗಾದೆಗಳ ಮಹತ್ವನ ಬರಿಬೇಕು ಯಾವುದೇ ಗಾದೆ ಕೊಡಲಿ ಅದಕ್ಕೆ ಈ ಗಾದೆಗಳ ಮಹತ್ವ ಕಂಪಲ್ಸರಿ ಬರಿಬೇಕು ಆದರೆ ಗಾದೆಗಳ ಮಹತ್ವ ಅಂತ ಹೆಡ್ಡಿಂಗ್ ಬರೆಯೋ ಗೊತ್ತಿಲ್ಲ ವಾಕ್ಯನೇ ಪ್ರಾರಂಭ ಹಂಗೆ ಶುರು ಮಾಡಬೇಕು ಇದು ನಾನು ಒಂದು ಎಕ್ಸಾಂಪಲ್ ಸಹಿತ ತೋರಿಸ್ತೀನಿ ನಿಮಗೆ ನೋಡೋಣ ಹಾಗೆ ಮತ್ತೊಂದು ಇದೆ ಗಾದೆ ಅರ್ಥ ಕೊಟ್ಟಿರೋ ಗಾದೆ ಯಾವ ಅರ್ಥದಲ್ಲಿದೆ ಇದು ಅಂತೊಂದು ಅರ್ಥವನ್ನು ಬರೀಬೇಕು ಅಷ್ಟೇ ಅಲ್ಲ ಮತ್ತೊಂದು ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಈ ಅರ್ಥದಲ್ಲಿ ಗಾದೆ ಬಳಕೆ ಆದರೆ ಇದಕ್ಕೆ ಉದಾಹರಣೆ ಹಾಗಿದ್ರೆ ಹೇಳಿ ನೋಡೋಣ ಅಂದಂಗೆ ಹಾಗಾಗಿ ಒಂದು ದೃಷ್ಟಾಂತವನ್ನು ಕೊಡಬೇಕು ದೃಷ್ಟಾಂತ ಅಂದರೆ ಉದಾಹರಣೆ ಕೊಡಬೇಕು ಅಷ್ಟೇ ಅಲ್ಲ ಮತ್ತೊಂದು ಪೂರಕ ಗಾದೆಗಳನ್ನು ಬಳಕೆ ಮಾಡಬೇಕು ಆ ದೃಷ್ಟಾಂತನೋ ಅರ್ಥನೋ ವಿವರಿಸುವಾಗ ಇದೇ ಅರ್ಥದ ಸಿಮಿಲರ್ ಇರುವಂಥ ಗಾದೆ ಮಾತುಗಳನ್ನು ಅಲ್ಲಿ ಬಳಸಬೇಕು ನುಡಿಗಟ್ಟೆಗಳನ್ನು ಬಳಸಬೇಕು ಆವಾಗ ನಿಮ್ಮ ವಿವರಣೆ ಬರವಣಿಗೆ ಹೆಚ್ಚು ಮೌಲ್ಯಯುತವಾಗಿ ಆಗತ್ತೆ ಹೀಗೆ ನಮಗೆ ಇರುವಂಥ ಐದು ಅಂಕಗಳನ್ನು ನಮಗೆ ನಾಲ್ಕು ಅಂಶಗಳಲ್ಲಿ ಅಳವಡಿಸಿ ಪೂರ್ಣ ಅಂಕ ತಗನಂಗೆ ಇರಬೇಕು ನಮಗೆ ಇದು ಗಾದೆಗಳ ಭಾವ ವಿವರಣೆಯ ಕ್ರಮ ಬರೆಯುವ ಕ್ರಮ ಇದು ಮನನಾತು ಅಂತ ಅನ್ಕೊಂತೀನಿ ಒಂದು ಎಕ್ಸಾಂಪಲ್ ನೋಡೋಣ ಹಾಗಿದ್ರೆ ಎಸ್ ಮನಸ್ಸಿದ್ದರೆ ಮಾರ್ಗ ಹೇಳಿ ಒಂದು ಗಾದೆ ಮಾತು ಕೊಟ್ಟಿದ್ದಾರೆ ಇದರ ಭಾವ ವಿವರಣೆ ಬರೆಯಿರಿ ಅಂತ ಐದು ಅಂಕ ಇಟ್ಟಿದ್ದಾರೆ ಹಾಗಿದ್ರೆ ಹೇಗೆ ಬರೀಬೇಕು ಮೊದಲು ಗಾದೆಗಳ ಮಹತ್ವ ಬರೀಬೇಕು ಮಹತ್ವ ಅಂತ ಹೆಡ್ಡಿಂಗ್ ಬರೆಯೋದು ಬೇಕಾಗಿಲ್ಲ ಹಾಗಿದ್ದರೆ ಹೆಂಗೆ ಬರೀಬೇಕು ಇದು ಗಾದೆಗಳು ಜನರ ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಲ್ಲಿ ಜೀವನ ಮೌಲ್ಯಗಳು ಅಡಗಿವೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಜನಜನಿತವಾಗಿದೆ ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುತ್ತಾರೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ ಅಂತ ವಿವರಿಸಬೇಕಾದ ಇದು ಗಾದೆಗಳ ಮಹತ್ವ ಆ ಪ್ಯಾರಾಗ್ರಾಫ್ ಬರೀಬೇಕು ಹೆಡ್ಡಿಂಗ್ ಅಗತ್ಯ ಇಲ್ಲ ಇದು ಬರೆದಾದ ನಂತರ ಮತ್ತೊಂದು ಬರೀಬೇಕು ಗಾದೆಗಳ ಅರ್ಥ ಹಾಗಿದ್ರೆ ಗಾದೆಗಳ ಅರ್ಥ ಹೇಗೆ ಬರೀಬೇಕು ನೋಡಿ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆಯು ಒಂದಾಗಿದೆ ನಾವು ಯಾವ ಗಾದೆ ಮಾತನ್ನ ಆಯ್ಕೆ ಮಾಡ್ಕೊಂಡಿದ್ದೇವೋ ಆ ಗಾದೆ ಮಾತನ್ನ ಇಲ್ಲಿ ಕೋಟ್ ಮಾಡಬೇಕು ಅಲ್ಲಿ ನೋಟ್ ಮಾಡಬೇಕು ನಮ್ಮ ಪ್ರಸ್ತುತ ಗಾದೆಯು ಕೆಲಸದ ಮಾಡಲು ಏನೇ ಕೆಲಸ ಮಾಡಲು ಮನಸ್ಸು ಅತ್ಯಂತ ಅಗತ್ಯ ಮನಸ್ಸು ಮಾಡೋದು ಅತ್ಯಂತ ಅಗತ್ಯ ಮತ್ತು ದೃಢವಾದ ಮನಸ್ಸನ್ನು ಹೊಂದೋದು ಅತ್ಯಂತ ಅಗತ್ಯ ಅನ್ನೋವಂಥ ಅರ್ಥ ಇದೆ ಮನಸ್ಸಿದ್ದರೆ ಮಾರ್ಗ ಮನಸ್ಸು ಇಂಪಾರ್ಟೆಂಟು ಆಮೇಲೆ ಆಮೇಲೆನೇ ರೂಟ್ ತನ್ನಷ್ಟು ತಾನೇ ತೋರಿಸ್ಕೊಡುತ್ತೆ ಅಂದಂಗೆ ಹಾಗೆ ಈ ಅರ್ಥವನ್ನು ಅದು ಹೊಂದಿದೆ ಅಂತ ಅಲ್ಲಿ ಅಂಶವನ್ನು ಬರೀಬೇಕಾಗುತ್ತೆ ಇದಕ್ಕೂ ಒಂದು ಅಂಕ ಇರುತ್ತೆ ಹಾಗೆಯೇ ಇನ್ನೊಂದು ಸ್ವಲ್ಪ ಮುಂದುವರೆದು ಇದು ವಿವರವಾಗಿ ಯಾವುದೇ ಕೆಲಸ ಮಾಡುವ ಮೊದಲು ಅದು ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸಿದರೆ ಯಾವ ಕೆಲಸವೂ ಆಗುವುದಿಲ್ಲ ಮಾಡಬಲ್ಲೆ ಎಂದು ಮನಸ್ಸು ಮಾಡುವವನು ಎಂಥ ಕೆಲಸವನ್ನಾದರೂ ಮಾಡಬಲ್ಲನು ಎಂದು ಈ ಗಾದೆಯು ಸೂಚಿಸುತ್ತದೆ ಮನಸ್ಸಿದ್ದರೆ ಮಾರ್ಗ ಅಂದರೆ ಅಯ್ಯೋ ನನ್ನಿಂದ ಹಾಕತಾ ಇದೋ ಅಂತ ಪ್ರಾರಂಭ ಮಾಡಿದರೆ ಏನು ಕೆಲಸ ಆಗಲ್ಲ ನಾನು ಮಾಡ್ತೇನೆ ಇದನ್ನು ಅಂತಂದು ಪ್ರಾರಂಭ ಮಾಡಿದರೆ ಖಂಡಿತ ಸಾಧ್ಯ ಯಾರಿದನ್ನು ಮಾಡಿಸಿದ್ದು ಮನಸ್ಸು ಹಾಗೆ ಮನಸ್ಸಿದ್ರೆ ತನ್ನಷ್ಟು ತಾನೇ ನಮಗೆ ದೃಷ್ಟಿಯನ್ನು ಅಥವಾ ದಾರಿಯನ್ನು ತೋರಿಸುತ್ತೆ ಅನ್ನೋದು ಹಾಗೆಯೇ ಈಗ ನಾವು ಒಂದು ಉದಾಹರಣೆ ಕೊಡಪ್ಪ ನೋಡೋಣ ಹಾಗಿದ್ರೆ ಅಂತ ಎಕ್ಸಾಂಪಲ್ ಕೇಳ್ತೀವಿ ಈಗ ಉದಾಹರಣೆ ಕೊಡೋದಕ್ಕೆ ಒಂದು ಅಂಕ ಇರುತ್ತೆ ಹಾಗಿದ್ರೆ ಉದಾಹರಣೆ ಹೇಗೆ ಬರಿಬೇಕು ನೋಡಿ ಅಂತ ಈ ಗಾದೆಗೆ ಒಂದು ಉದಾಹರಣೆಯನ್ನು ನೋಡುವುದಾದರೆ ಅಂತ ಶುರು ಮಾಡಬೇಕು ನೆಕ್ಸ್ಟ್ ಪ್ಯಾರ ಮೂರನೇ ಪ್ಯಾರ ಬರಿತಾಯಿದ್ದೇವೆ ಈಗ ನಾವು ಹೆಡ್ಡಿಂಗ್ ಏನು ಬರೆಯೋ ಆಗತ್ತಿಲ್ಲ ಏನು ಬರೀಬೇಕು ಎವರೆಸ್ಟ್ ಶಿಖರವನ್ನು ಏರಿದ ತೇನ್ ಸಿಂಗ್ ಇದು ಪ್ರಪಂಚದಲ್ಲೇ ಅತಿ ಎತ್ತರವಾದ ಈವರೆಗೂ ಯಾರೂ ಏರಿಲ್ಲ ಎಂದು ಭಯಪಟ್ಟು ಅದನ್ನು ಮನಸ್ಸು ಮಾಡದಿದ್ದರೆ ಅವನು ಏರುತ್ತಿರಲಿಲ್ಲ ಅಯ್ಯೋ ಇದು ಭಾರಿ ಎತ್ತರದ ಪ್ರಪಂಚದಲ್ಲಿ ಯಾರು ಇದನ್ನು ಹತ್ತಕ್ಕಾಗಿಲ್ಲ ನನ್ನಿಂದ ಆಕತ್ತಾ ಅಂದಿದ್ದರೆ ಅವನು ಖಂಡಿತ ಏರ್ತಿರಲಿಲ್ಲ ಆದರೆ ತಾನು ಇದನ್ನು ಏರಬಹುದು ಎಂದು ಗಟ್ಟಿ ಮನಸ್ಸು ಮಾಡಿದ್ದಕ್ಕೆ ಸಾಧನೆಗೆ ಅವನಿಗೆ ದಾರಿ ತೋರಿಸೇ ತೋರಿಸ್ತು ಅಷ್ಟೇ ಅಲ್ಲ ಎವರ ಶಿಖರವನ್ನು ಏರಿದ ಕೀರ್ತಿ ಅವನಿಗೆ ಗಳಿಸಿಕೊಡ್ತು ಕೊಡ್ತು ಅವ್ನು ಗಳಿಸ್ಬಿಟ್ಟ ಹಾಗೆ ಮನಸ್ಸಿದ್ದರೆ ಮಾರ್ಗ ಖಂಡಿತವಾಗೂ ಸಿಗುತ್ತೆ ದಾರಿ ಸಿಕ್ಕೇ ಸಿಗುತ್ತೆ ಸಾಧನೆ ಆಗೇ ಆಗುತ್ತೆ ಅನ್ನೋದು ಈ ಗಾದೆ ಮಾತು ನಮಗೆ ತಿಳಿಸ್ಕೊಡುತ್ತೆ ಅನ್ನೋದನ್ನು ಬರಿಬೇಕಾಗುತ್ತೆ ಇದು ಒಂದು ಎಕ್ಸಾಂಪಲ್ ನೋಡಿರಿ ಅಲ್ಲಿ ಎವರೆ ಶಿಖರೆ ಏರಿರುವಂಥ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ ಇದೇ ಥರ ಸುಮಾರಷ್ಟು ಎಕ್ಸಾಂಪಲ್ ಕೊಡ್ಬೋದು ಉದಾಹರಣೆಗೆ ರೈಟ್ ಸಹೋದರರು ನಾವು ಹಕ್ಕಿಯಂತೆ ಹಾರಬಹುದು ಹಾರೆ ಹಾರುತ್ತೇನೆ ಅಂತ ಮನಸ್ಸು ಮಾಡಿದ್ರಿಂದ ವಿಮಾನ ಕಂಡುಹಿಡಿಯೋಕ್ಕೆ ಸಾಧ್ಯತೆ ಆಯಿತು ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆಕಾಶದಲ್ಲಿ ಹಾರ್ತಾ ಇರುವಂತಹ ಅಲ್ವಾ ಕ್ಷಿಪಣಿಯನ್ನು ಹಕ್ಕಿ ಹಕ್ಕಿಗಳನ್ನು ನೋಡಿ ಅಥವಾ ಕ್ಷಿಪಣಿಯನ್ನು ನಾನು ತಯಾರಿಸ್ಬೋದು ಅಂತ ಯೋಚಿಸಿದ್ಕೆ ಅವರು ಕ್ಷಿಪಣಿಯ ತಂತ್ರಜ್ಞರಾಗಿ ಅವರು ಒಬ್ಬ ಒಳ್ಳೆಯ ವಿಜ್ಞಾನಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯತೆ ಆಯಿತು ಅಂದರೆ ಮನಸ್ಸು ಮಾಡದೇ ಇದ್ದರೆ ಖಂಡಿತವಾಗೂ ಆಗೋದಿಲ್ಲ ಮನಸ್ಸೇ ಸಾಧನೆಗೆ ದಾರಿ ಅನ್ನೋದು ಈ ಗಾದೆ ಮಾತು ತಿಳಿಸುತ್ತೆ ಇದಕ್ಕೊಂದು ಅಂತ ಯಾವುದೇ ಒಂದು ಎಕ್ಸಾಂಪಲನ್ನು ಕೊಡ್ಬೋದು ನೀವು ನಿಮಗೆ ಫೇಲರ್ ಇರುವಂಥ ಒಂದು ಎಕ್ಸಾಂಪಲ್ ಕೊಟ್ಕೋಬೇಕು ನೆಕ್ಸ್ಟು ಇನ್ನೊಂದು ಇದನ್ನು ಸ್ವಲ್ಪ ಮುಂದುವರಿಸಿ ಹೇಳೋದಾದರೆ ಕಣ್ಣಿಗೆ ದೂರ ಕಾಲಿಗೆ ದೂರವೇ ಕಣ್ಣಿಗೆ ದೂರ ಆದರೆ ಕಾಲಿಗೆ ದೂರನ ನಡ್ಕಂದು ಹೊಂಟ್ರೆ ಖಂಡಿತವಾಗ ಎಂಬ ಗಾದೆ ಅಂತೆ ನೋಡಿ ಒಂದು ಗಾದೆ ಮಾತನ್ನು ಬಳಸಿದ್ದೀನಿ ಇಲ್ಲಿ ಕಣ್ಣಿಗೆ ದೂರ ಆದರೆ ಕಾಲಿಗೆ ದೂರವೇ ಇದು ಒಂದು ಗಾದೆ ಮಾತು ಅದಕ್ಕಾಗಿ ಇದು ಕಣ್ಣಿನಿಂದ ನೋಡಿ ಹೆದರಿ ಅಸಾಧ್ಯ ಎಂದು ಕೈ ಚಲ್ಲದೆ ಮನಸ್ಸು ಮಾಡಿ ಛಲದಿಂದ ಮುನ್ನಡೆಯಿಟ್ಟರೆ ಸಾಧನೆಯ ದಾರಿ ತೆರೆದುಕೊಳ್ಳುತ್ತದೆ ಎಂಬ ಭಾವ ಇಲ್ಲಿ ವ್ಯಕ್ತವಾಗಿದೆ ನೋಡಿ ಭಾವ ಅರ್ಥ ಬರೀರಿ ಅಂದಾಗ ಭಾವವನ್ನು ವಿವರಿಸಿ ಅಂದಾಗ ಇಲ್ಲಿ ಭಾವ ಇಲ್ಲಿ ವ್ಯಕ್ತವಾಗಿದೆ ಇದು ಕಂಪ್ಲೀಟ್ ಕನ್ಕ್ಲೂಷನ್ ಮಾಡಬೇಕು ಈ ಥರ ಬರೆದರೆ ಯಾರು ನಿಮಗೆ ಪೂರ್ಣ ಅಂಕ ಕೊಡಲ್ಲ ಐದಕ್ಕೆ ಐದು ಅಂಕವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಆದರೆ ಸರಿ ಈ ಥರ ಟ್ರೈ ಮಾಡಿ ನೋಡಬೇಕು ನೀವು ಸಹಿತ ಮನಸ್ಸಿದ್ದರೆ ಮಾರ್ಗ ಅಂತ ಹೆಡ್ಡಿಂಗ್ ಹಾಕ್ಕೊಂಡ್ಬಿಟ್ಟು ಒಂದು ಶೀಟ್ನಲ್ಲಿ ಬರಿಬೇಕು ಇದು ಕೇಳಾದ ನಂತರ ನಿಮಗೆ ಬರೆಯೋಕ್ಕೆ ಸಾಧ್ಯ ಆದರೆ ವೆರಿ ಗುಡ್ ಸಾಧ್ಯ ಆಗಲಿಲ್ಲಿದ್ರೆ ಎಲ್ಲೆಲ್ಲಿ ನೀವು ತಪ್ತೀರಿ ಅಂತ ನೋಡ್ಕೋಬೇಕು ಏನು ನಿಮಗೆ ಇಲ್ಲಿ ಗಾದೆಯ ಮಹತ್ವ ಬರಿಬೇಕು ಗಾದೆಯ ಅರ್ಥ ಬರಿಬೇಕು ಗಾದೆಯ ದೃಷ್ಟಾಂತ ಕೊಡಬೇಕು ದೃಷ್ಟಾಂತವನ್ನು ಕೊಡುವಾಗ ಮತ್ತೊಂದು ಗಾದೆಗಳನ್ನು ನುಡಿಗಟ್ಟುಗಳನ್ನು ಇಲ್ಲಿ ಬಳಸಬೇಕು ಈ ಅಂಶಗಳನ್ನು ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಬೇಕು ಮೂರು ಪ್ಯಾರದಲ್ಲಿ ಅಥವಾ ನಾಲ್ಕು ಪ್ಯಾರದಲ್ಲಿ ವಿವರಿಸಿದರೆ ಖಂಡಿತ ಐದಕ್ಕಾದ ಅಂಕ ಸಿಗುತ್ತೆ ನೀವು ಬರೆಯೋಕೆ ಸಾಧ್ಯ ಆಗಲಿಲ್ಲ ಮತ್ತೊಂದು ಸರಿ ಮತ್ತೊಂದು ಸರಿ ನೋಡಬೇಕು ಓಕೆ ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ ಹಾಗಿದ್ದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಇದನ್ನು ಬರೆಯೋದು ಹಾಗೆಯೇ ಗಾದೆಗಳ ಮಹತ್ವ ಬರೀಬೇಕು ಇಲ್ಲಿ ಗಾದೆಗಳು ಜನರ ಜೀವನದ ಅನುಭವದ ನುಡಿಮುತ್ತುಗಳು ನೋಡಿ ಏನು ನಾವು ಈ ಮೊದಲನೇದಕ್ಕೆ ಬರೆದ್ವಿ ಅದನ್ನೇ ಬರೆಯೋದು ಏನು ಬದಲಾವಣೆ ಇಲ್ಲ ಇದು ಮಾತ್ರ ಒಂದು ಅಂಕ ಖಾಯಂ ಬರೆಯಕ್ಕೆ ನೀವು ಪ್ರಾರಂಭ ಮಾಡಿದರೆ ಹಾಗಿದ್ರೆ ಗಾದೆಯ ಅರ್ಥ ಬರೀರಿ ಅಂತಂದಿದೆ ಗಾದೆಯ ಅರ್ಥ ಹೇಗೆ ಬರೀಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಎಂಬ ಗಾದೆಯು ತೂಕದ ಜೀವನ ನಡೆಸುವ ಮೂಲಕ ಇದ್ದದರಲ್ಲಿ ನೆಮ್ಮದಿ ಅಂದರೆ ವ್ಯಾಲ್ಯುಬಲ್ ಲೈಫ್ ಲೀಡಿಂಗ್ ಮಾಡಬೇಕು ನಾವು ಎಷ್ಟು ಇದೆಯೋ ಅದರಲ್ಲೇ ಸ್ಯಾಟಿಸ್ಫೈಡ್ ಹೊಂದಬೇಕು ನಡೆಸುವ ಲೋಕ ನೀತಿಯನ್ನು ಸೂಚಿಸುತ್ತದೆ ಇದೇ ಅದರ ಅರ್ಥ ಇದ್ದಿದ್ದರಲ್ಲಿ ತೃಪ್ತಿ ಹೊಂದಬೇಕು ಎಂಬ ಅರ್ಥವನ್ನು ಈ ಗಾದೆ ಹೊಂದಿದೆ ಅಂತ ನೀವು ಈ ಪ್ಯಾರಾಗ್ರಾಫ್ ಬರೀಬೇಕು ಹೆಡ್ಡಿಂಗ್ ಬರೀ ಆಗತ್ತೆ ಇಲ್ಲ ನೆಕ್ಸ್ಟು ಒಂದು ಎಕ್ಸಾಂಪಲ್ ಕೊಡಪ್ಪ ಅಥವಾ ಒಂದು ದೃಷ್ಟಾಂತ ಅಂದಾಗ ನಮ್ಮಲ್ಲಿ ಐದು ಅಡಿ ಹಾಸಿಗೆ ಇದೆ ಆದರೆ ನಾವು ಆರು ಅಡಿ ಇದ್ದೇವೆ ಎಂದು ಭಾವಿಸಿಕೊಳ್ಳಿ ಕಾಲನ್ನು ಮನಬಂದಂತೆ ಚಾಚಿದರೆ ಹಾಸಿಗೆಗಿಂತ ಕಾಲು ಮುಂದೆ ಹೋಗಿ ಶೀತ ಬಾಧೆ ಉಂಟಾಗಬಹುದು ಯೋಚಿಸಿ ಕಾಲನ್ನು ಮಡಚಿ ಮಲಗಿದರೆ ಆಗುವ ತೊಂದರೆ ತಪ್ಪುತ್ತದೆ ಈ ಮಾತು ಇದು ಏನು ಅಲ್ಲಿ ಕೊಟ್ಟಿರುವಂಥ ಶಬ್ದಶಃ ಅಥವಾ ಬಾಹ್ಯ ಅರ್ಥ ಆಂತರಿಕ ಅರ್ಥ ಏನು ಹೇಳುತ್ತೆ ನೋಡಿ ಕೇವಲ ಈ ಮಾತು ಈ ಗಾದೆ ಮಾತು ಹಾಸಿಗೆ ಕಾಲಿಗೆ ಸೀಮಿತ ಆಗಿದ್ದಲ್ಲ ಅಂದರೆ ಇದರ ಆಂತರಿಕ ಅರ್ಥ ಏನೋ ಇದೆ ಏನಾಗಿದರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾದರೆ ಆದಾಯ ಅನ್ನೋದು ಹಾಸಿಗೆ ಖರ್ಚು ಅನ್ನೋದು ಕಾಲು ನಮ್ಮ ಕಾಲು ಅಂದರೆ ನಮ್ಮ ಖರ್ಚು ಆದಾಯಕ್ಕಿಂತ ಹೆಚ್ಚಿದ್ರೆ ತೊಂದರೆ ಉಂಟಾಗ್ತದೆ ಇದು ಒಳ ಅರ್ಥ ಇದನ್ನ ಅರ್ಥ ಇದನ್ನು ಸಹಿತ ಗಮನಿಸಬೇಕು ಇದನ್ನು ಬರಿಯೋಕ್ಕೆ ಬರಬೇಕು ಏನು ಆದಾಯಕ್ಕಿಂತ ಖರ್ಚು ಅತಿಯಾದರೆ ಕಷ್ಟ ತಪ್ಪಿದ್ದಲ್ಲ ಎಂಬ ಸ್ವಾರಸ್ಯಕರವಾಗಿ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಈ ಥರದಲ್ಲಿ ನಾವು ಗಾದೆಯನ್ನು ಗಾದೆಯ ಭಾವ ವಿವರಣೆಯನ್ನು ಬರಿಬೇಕಾಗುತ್ತೆ ಓಕೆ ಸ್ನೇಹಿತರೆ ನಾವು ಈವರೆಗೂ ಪತ್ರ ಪತ್ರದ ಮಹತ್ವ ಪತ್ರದ ವಿಧ ಪತ್ರ ಬರವಣಿಗೆ ಕ್ರಮ ಅಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಮತ್ತು ಪೂರ್ಣ ಅಂಕ ಪಡೆಯುವ ಕ್ರಮ ಇದನ್ನು ನಾವು ಉದಾಹರಣೆ ಸಹಿತ ನೋಡಿದ್ದೀವಿ ಅಷ್ಟೇ ಅಲ್ಲ ಗಾದೆ ಪೂರ್ಣಗೊಳಿಸಿ ಅನ್ನೋದನ್ನು ನೋಡಿದ್ದೀವಿ ಹಾಗೆ ಗಾದೆಯ ಭಾವಾರ್ಥ ವಿವರಣೆಯನ್ನು ಬರೆಯೋದು ಹೇಗೆ ಅನ್ನೋದನ್ನು ಗಮನಿಸಿದೀವಿ ಖಂಡಿತವಾಗೂ ಒಂದಿಷ್ಟು ಉದಾಹರಣೆ ಸಹಿತ ಅಲ್ಲಿ ವಿವರಿಸಿದೀವಿ ಮಾದರಿ ಪ್ರಶ್ನೆಗಳನ್ನು ಸಹಿತ ನೋಡಿದ್ದೀರಿ ಬಹಳ ಉತ್ತಮವಾದಂಥ ಒಂದು ತರಗತಿ ಅಂತ ನಾನಂತೂ ಭಾವಿಸ್ತೀನಿ ನಿಮಗೂ ಸಹಿತ ಈ ಭಾವ ಉಂಟಾದರೆ ನಮ್ಮ ಒಂದು ಪ್ರಯತ್ನ ಸಾರ್ಥಕ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಅಥವಾ ಮುಂದಿನ ತರಗತಿಯಲ್ಲಿ ನಮ್ಮ ಸಾಧನ ಅಕಾಡೆಮಿ ವತಿಯಿಂದ ಚಿತ್ರ ವಿವರಣೆ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಒಂದು ವಿಷಯವನ್ನು ಇದ್ದೇವೆ ನಿಮಗೆ ಚಿತ್ರ ವಿವರಣೆ ಒಂದು ಚಿತ್ರ ಕೊಟ್ಟರೆ ಅದನ್ನು ಹೇಗೆ ವಿವರಿಸಬೇಕು ಮತ್ತು ಟಿಪ್ಪಣಿ ರಚನೆ ಒಂದು ಟಿ ಒಂದು ಒಂದು ವಿಷಯ ಕೊಟ್ಟರೆ ಅದನ್ನು ಹೇಗೆ ಟಿಪ್ಪಣಿಯಾಗಿ ಬರಿಬೇಕು ಅಥವಾ ನಾವು ಅಲ್ಲಿ ಒಂದು ಸಣ್ಣ ಪ್ರಬಂಧ ಥರ ಹೇಗೆ ಬರಿಬೇಕು ಮತ್ತು ಒಂದು ಹೇಳಿಕೆ ಕೊಟ್ಟರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಹೇಗೆ ವಿವರಿಸಬೇಕು ಅನ್ನುವಂತಹ ವಿಷಯವನ್ನು ತಗೊಂಡು ಮತ್ತೊಂದು ಮತ್ತಷ್ಟು ಮಾದರಿ ಪ್ರಶ್ನೆಯೊಂದಿಗೆ ನಿಮಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ನಮ್ಮ ಸಾಧನಾ ಅಕಾಡೆಮಿಯ ಎಲ್ಲ ಯೂಟ್ಯೂಬ್ ಚಾನಲ್ನ ಎಲ್ಲ ಅಂಶಗಳನ್ನು ಗಮನಿಸ್ತಾ ನೀವು ಇನ್ನಷ್ಟು ಇನ್ನಷ್ಟು ಅಪ್ಡೇಟ್ ಆಗಿ ಉತ್ತಮವಾದಂಥ ಜ್ಞಾನದ ಅರಿವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ನಾವು ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ವಂದನೆಗಳು